गुरुभ्यो नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं
सूत्रभाष्य कृतौ वंदे भगवन्तौ पुनः पुनः। ಶಾರದಾಪೀಠಾಧೀಶ್ವರರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಮೊದಲು ಅರ್ಪಿಸ್ತೇನೆ. ಉದ್ಘಾಟ್ಯಯೋಗ ಕಲಯಾ ಹೃದಯಾಬ್ಜಕೋಶಂ ಧನ್ಯೈಶ್ಚಿರಾದಪಿ ಯಥಾ ರುಚಿ ಗೃಹ್ಯಮಾಣಃ ಯಃ ಪ್ರಸ್ಫುರತ್ಯವಿರತಂ ಪರಿಪೂರ್ಣರೂಪಃ ಶ್ರೇಯಸ್ಸ ಮೇ ದಿಶತು ಶಾಶ್ವತಿಕಂ ಮುಕುಂದಃ. ಲೀಢಾಲೀಢಪುರಾಣ ಸೂಕ್ತಿ ಶಕಲಾವಷ್ಟಂಭ ಸಂಭಾವನಾ ಪರಿಯಸ್ತಶ್ರುತಿ ಸೇತುಭಿಃ ಕತಿಪಯೈಃ ನೀತೆ ಕಲೌ ಸಾಂದ್ರತಾಂ. ಶ್ರೀಕಂಠೋವತತಾರಯಸ್ಯ ವಪುಷಾ ಕಲಿಕಾತ್ಮನೇವಾಚ್ಯುತಃ ಶ್ರೀಮಾನ್ ಅಪ್ಪಯ ದೀಕ್ಷಿತಸ್ಥ ಜಯತಿ ಶ್ರೀಕಂಠ ವಿದ್ಯಾಗುರುಹು. ಭರತಖಂಡದಲ್ಲಿ ಖ್ಯಾತಿಯನ್ನು ಪಡೆದಿದ್ದ ಪೂಜ್ಯರಾದ ಅಪ್ಪಯ್ಯ ದೀಕ್ಷಿತರ ವಿಷಯವನ್ನು ಕುರಿತು ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳಲು ಬಯಸ್ತೇನೆ. ಇಂದು ನಾನು ಇಲ್ಲಿ ಹೇಳಬೇಕಾದ ವಿಷಯ ಕೇವಲ ಅಲಂಕಾರ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಅಲಂಕಾರ ಶಾಸ್ತ್ರದಲ್ಲಿಯೂ ಸಹ ಕೇವಲ ಅಲಂಕಾರಗಳಿಗೆ ಮಾತ್ರ ಮೀಸಲಾದ ಕುವಲಯಾನಂದ ಗ್ರಂಥವನ್ನು ಆಧರಿಸಿ ನಾಲ್ಕಾರು ಮಾತುಗಳನ್ನು ತಮ್ಮ ಮುಂದೆ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆರಂಭದಲ್ಲಿ ನಾನು ಒಂದು ಶ್ಲೋಕವನ್ನು ಹೇಳಿದೆ, ಉದ್ಘಾಟ್ಯ ಯೋಗ ಕಲಯ ಅಂತ. ವರದರಾಜಸ್ತವ, ಇದು ಅಪ್ಪಯ್ಯ ದೀಕ್ಷಿತರ ಒಂದು ಪ್ರಸಿದ್ಧ ಸ್ತೋತ್ರಕೃತಿ. ಇದರ ಮಂಗಲ ಶ್ಲೋಕ ಉದ್ಘಾಟ್ಯ ಯೋಗ ಕಲಯ ಹೃದಯಾಬ್ಜಕೋಶಂ. ಈ ಸ್ತೋತ್ರದಲ್ಲಿ ಮಂಗಲ ಪದ್ಯವನ್ನಾಗಿ ಸ್ವೀಕಾರ ಮಾಡಿದಂತಹ ದೀಕ್ಷಿತರು ಈ ಶ್ಲೋಕಗಳನ್ನು ಉಳಿದ ಗ್ರಂಥಗಳಲ್ಲಿಯೂ ಸಹ ಹಾಗೆಯೇ ಅಳವಡಿಸಿದ್ದಾರೆ. ಕುವಲಿಯಾನಂದದ ಮಂಗಲ ಶ್ಲೋಕವಾಗಿಯೂ ಇದನ್ನು ಅವರು ಸ್ವೀಕಾರ ಮಾಡಿದ್ದಾರೆ. ನ್ಯಾಯರಕ್ಷಣಾಮಣೆಯಲ್ಲಿಯೂ ಸಹ ಈ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ಶ್ಲೋಕವು ಅನೇಕ ಗ್ರಂಥಗಳಲ್ಲಿ ನಮಗೆ ಕಂಡುಬರುತ್ತೆ. ಎರಡನೆಯ ಶ್ಲೋಕವನ್ನು ನಾನು ಹೇಳಿದೆ, ಲೀಢಾಲೀಢ ಪುರಾಣ ಸೂಕ್ತಿ ಶಕಲಾವಷ್ಟಂಭ ಸಂಭಾವನಾ ಅಂತ ಆರಂಭವಾಗುವ ಶ್ಲೋಕ ಇದೆ. ಅಪ್ಪಯ್ಯ ದೀಕ್ಷಿತರ ವಂಶಜರಾದ ನೀಲಕಂಠ ದೀಕ್ಷಿತರು ತಮ್ಮ ವಂಶಜರಾದಂತಹ ಅಪ್ಪಯ್ಯ ದೀಕ್ಷಿತರ ಬಗ್ಗೆ ಬಹಳ ಆದರಪೂರ್ವಕವಾಗಿ ಹೇಳಿದ ಶ್ಲೋಕ. ಶ್ರೀಕಂಠೋವತತಾರಯಸ್ತೆ ವಪುಷ ಕಲಿಕಾತ್ಮನೇವಾಚ್ಯುತ ಶ್ರೀಮಾನ್ ಅಪ್ಪಯ್ಯ ದೀಕ್ಷಿತಸ್ತಜೇತಿ ಶ್ರೀಕಂಠ ವಿದ್ಯಾಗುರು ಅಂತ ಬಹಳ ಭಾವುಕರಾಗಿ ಅಪ್ಪಯ್ಯ ದೀಕ್ಷಿತರ ಬಗ್ಗೆ ನೀಲಕಂಠ ದೀಕ್ಷಿತರು ಹೇಳಿದ್ದಾರೆ. ಈ ಶ್ಲೋಕ ನೀಲಕಂಠ ವಿಜಯ ಚಂಪುವಿನಲ್ಲಿ ಇದೆ. ಪ್ರಕೃತ ಕುವಲಯಾನಂದವನ್ನು ಕುರಿತು ನಾನು ಹೇಳಬೇಕಾದ್ದರಿಂದ ಅಲಂಕಾರ ಶಾಸ್ತ್ರದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿದೆ. ಭಾಮಹ ದಂಡಿಯಿಂದ ಆರಂಭಿಸಿ ಅಪ್ಪಯ್ಯ ದೀಕ್ಷಿತರು ಮತ್ತು ಜಗನ್ನಾಥ ಪಂಡಿತರವರೆಗೆ ಈ ಅಲಂಕಾರ ಶಾಸ್ತ್ರದ ಬೆಳವಣಿಗೆ ಆಗಿದೆ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಅಲಂಕಾರ ಶಾಸ್ತ್ರದಲ್ಲಿ ಪ್ರಸಿದ್ಧರಾದವರು ಭಾಮಹ, ದಂಡಿ, ರುದ್ರಟ, ವಾಮನ, ಆನಂದವರ್ಧನ, ಅಭಿನವಗುಪ್ತಪಾದರು, ಮಮ್ಮಟ ಭಟ್ಟ, ವಿಶ್ವನಾಥ, ಅಪ್ಪಯ್ಯ ದೀಕ್ಷಿತರು, ಜಗನ್ನಾಥ, ಹೀಗೆ ಅಲಂಕಾರ ಶಾಸ್ತ್ರದಲ್ಲಿ ಪ್ರಸಿದ್ಧರಾದಂತಹ
ಗ್ರಂಥಕರ್ತರು. ಅಲಂಕಾರ ಶಾಸ್ತ್ರವನ್ನು ಪರಿಷ್ಕಾರ ಮಾಡಿ ಒಂದು ಹಂತಕ್ಕೆ ತಂದು ನಿಲ್ಲಿಸಿದವರು ಮಮ್ಮಟ ಭಟ್ಟರು. ಅದಕ್ಕಿಂತ ಹಿಂದೆ ಧ್ವನಿಕಾರನಾದಂತಹ ಆನಂದವರ್ಧನ ಸಾಕಷ್ಟು ಧ್ವನಿಯ ಬಗ್ಗೆ ಹೇಳಿದ್ದಾನೆ. ಅಭಿನವಗುಪ್ತಪಾದರು ಅದಕ್ಕೆ ವಿಸ್ತಾರವಾದಂತಹ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆದರೂ ಕಾವ್ಯದ ಲಕ್ಷಣದಿಂದ ಹಿಡಿದು ಕಾವ್ಯ ದೋಷಗಳವರೆಗೂ ಸಹ ಆವಲಿಯನ್ನು ಮಾಡಿ ಪರಿಷ್ಕೃತವಾದ ಗ್ರಂಥವನ್ನು ಬರೆದವರು ಮಮ್ಮಟ ಭಟ್ಟರು. ಹಾಗಾಗಿ ಅವರಿಗೆ ಅಲಂಕಾರ ಶಾಸ್ತ್ರದಲ್ಲಿ ವಿಶಿಷ್ಟವಾದ ಸ್ಥಾನ ಇದೆ. ಅದಿರಲಿ, ಈ ಕಾವ್ಯವನ್ನು ಹೀಗೆ ನಾವು ಕಟ್ಟಿಕೊಳ್ಳಬಹುದು. ಏನದು, ಕಾವ್ಯ ಪುರುಷನಿಗೆ ಶಬ್ದಾರ್ಥವೇ ಶರೀರ, ಧ್ವನಿಯೇ ಅವನಿಗೆ ಆತ್ಮ, ಮಾಧುರ್ಯಾದಿಗಳು ಗುಣಗಳು, ಅಲಂಕಾರ ಹಾರಾದಿವದ ಅಲಂಕಾರಾಹ ಅಂತ ಮಮ್ಮಟ ಭಟ್ರು ಹೇಳ್ತಾರೆ. ಪುರುಷನಿಗೆ ಅಥವಾ ಸ್ತ್ರೀಗೆ ಹಾರಾದಿಗಳು ಹೇಗಿರ್ತವೆಯೋ ಹಾಗೆ ಈ ಅಲಂಕಾರಗಳು. ಇದು ಸ್ಥೂಲವಾದಂತಹ ಒಂದು ಪರಿಚಯ. ಕುವಲಿಯಾನಂದ ಗ್ರಂಥವನ್ನು ಪರಿಚಯ ಮಾಡುವುದಕ್ಕೆ ಹೊರಟಿರುವುದರಿಂದ ಕೇವಲ ಅಲಂಕಾರದ ಬಗ್ಗೆ ಒಂದೆರಡು ಮಾತನ್ನು ಹೇಳಿ ನಾನು ಕುವಲಿಯಾನಂದದ ಪರಿಚಯವನ್ನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಈ ಅಲಂಕಾರ ಎರಡು ವಿಧವಾಗಿದೆ, ಶಬ್ದಾಲಂಕಾರ, ಅರ್ಥಾಲಂಕಾರ. ಶಬ್ದಾಲಂಕಾರವೆಂದರೆ ಅಲ್ಲಿ ವರ್ಣಗಳ ಶಬ್ದಗಳ ಅನುಪ್ರಾಸಗಳಿರ್ತವೆ. ಆ ಅನುಪ್ರಾಸಗಳಿಂದ ಕಾವ್ಯಕ್ಕೆ ಒಂದು ಶೋಭೆ ಬರುತ್ತೆ. ಅನೇಕ ಕಡೆ ಈ ತರಹದ ಅನುಪ್ರಾಸಗಳು ನಮಗೆ ಚಮತ್ಕಾರವನ್ನು ಸಂತೋಷವನ್ನು ಉಂಟು ಮಾಡ್ತವೆ. ಅರ್ಥಾಲಂಕಾರ ಆ ಕಾವ್ಯವನ್ನು ಓದಿದಾಗ ಅದರಲ್ಲಿರುವಂತಹ ಅಲಂಕಾರಗಳನ್ನು ನಾವು ಗಮನಿಸಿದಾಗ ನಮಗೆ ಬಹಳ ಸಂತೋಷ ಉಂಟಾಗತ್ತೆ. ಅಂತಹದ್ದಕ್ಕೆ ಅರ್ಥಾಲಂಕಾರ ಅಂತ ಹೇಳ್ತಾರೆ. ಆದರೆ ಶಬ್ದಾಲಂಕಾರದಲ್ಲಿ ವಿಚಾರ ಮಾಡುವ ವಿಷಯ ಬಹಳ ಕಡಿಮೆ ಇರುತ್ತೆ. ಅಪ್ಪಯ್ಯ ದೀಕ್ಷಿತರೇ ತಮ್ಮ ಗ್ರಂಥವಾದ ಚಿತ್ರಮೀಮಾಂಸೆಯಲ್ಲಿ ಹೇಳಿದ್ದಾರೆ, ಶಬ್ದಾಲಂಕಾರಗಳಲ್ಲಿ ಹೆಚ್ಚು ಹೇಳುವ ವಿಷಯ ಇರೋದಿಲ್ಲ. ಹಾಗಾಗಿ ಶಬ್ದಾಲಂಕಾರವನ್ನು ಪಕ್ಕಕ್ಕೆ ಇಟ್ಟು ಕೇವಲ ಅರ್ಥಾಲಂಕಾರಗಳನ್ನೇ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ಚಿತ್ರಮೀಮಾಂಸೆಯಲ್ಲಿ ಅವರು ಹೇಳಿದ್ದಾರೆ. ಈ ಕುವಲಿಯಾನಂದದಲ್ಲಿಯೂ ಸಹ ಕೇವಲ ಅರ್ಥಾಲಂಕಾರಗಳ ವಿಷಯ ಇದೆ. ಈ ಕುವಲಿಯಾನಂದ ಸಂಪೂರ್ಣವಾಗಿ ಸ್ವತಂತ್ರ ಕೃತಿಯಲ್ಲ. ಜಯದೇವ ಎಂಬ ಕವಿ ಈ ಕಾವ್ಯಗಳನ್ನು ಕುರಿತು ಗ್ರಂಥವನ್ನು ಬರೆದಿದ್ದಾನೆ, ಚಂದ್ರಾಲೋಕ ಅಂತ. ಅದರಲ್ಲಿ ಕಾವ್ಯ ಲಕ್ಷಣಗಳು ಇನ್ನು ಉಳಿದ ವಿಷಯಗಳು ಸಹ ಇವೆ. ಕೊನೆಯಲ್ಲಿ 100 ಅಲಂಕಾರಗಳನ್ನು ಅವನು ಬರೆದಿದ್ದಾನೆ. ಆ 100 ಅಲಂಕಾರಗಳನ್ನೇ ಅಪ್ಪಯ್ಯ ದೀಕ್ಷಿತರು ಸಹ ಈ ಕುವಲಿಯಾನಂದದಲ್ಲಿ ಸ್ವೀಕಾರ ಮಾಡಿದ್ದಾರೆ. ಕೆಲವು ಕಡೆ ಆ ಚಂದ್ರಾಲೋಕವನ್ನು ಪರಿಷ್ಕಾರ ಮಾಡಿದ್ದಾರೆ, ಕೆಲವು ಕಡೆ ಹಾಗೆ ಇಟ್ಟಿದ್ದಾರೆ. ಹಾಗಾದರೆ ಅಪ್ಪಯ್ಯ ದೀಕ್ಷಿತರ ವೈಶಿಷ್ಟ್ಯ ಏನು ಈ ಗ್ರಂಥದಲ್ಲಿ ಅಂತ ಪ್ರಶ್ನೆ ಹೇಳುತ್ತೆ. ಆ ಚಂದ್ರಾಲೋಕವನ್ನು ಪರಿಷ್ಕಾರ ಮಾಡುವುದರ ಜೊತೆಗೆ ಒಂದೊಂದು ಶ್ಲೋಕಕ್ಕೂ ಶಾಸ್ತ್ರೀಯವಾದ ಶೈಲಿಯಲ್ಲಿ ವ್ಯಾಖ್ಯಾನವನ್ನು ಬರೆದು ಪ್ರತಿಯೊಂದು ಅಲಂಕಾರಗಳಿಗೂ ಸಹ ಉದಾಹರಣೆಗಳನ್ನು ನೀಡಿದ್ದಾರೆ. ಒಂದನ್ನು ನಾವಿಲ್ಲಿ ಗಮನಿಸಬೇಕು, ಒಂದು ಅಲಂಕಾರದ ಲಕ್ಷಣವನ್ನು ಬರೆದು ಅದಕ್ಕೊಂದು ಉದಾಹರಣೆಯನ್ನು ಕೊಡಬೇಕು ಅಂತಾದರೆ
ಕವಿಯಾದವನು ಸಹಜವಾಗಿಯೇ ತಾನೇ ಒಂದು ಪದ್ಯವನ್ನು ರಚಿಸಿ ಅದಕ್ಕೆ ಉದಾಹರಣೆಯನ್ನು ನೀಡಬಹುದು. ಆದರೆ ಒಂದು ಲಕ್ಷಣವನ್ನು ಬರೆದು ಈ ಲಕ್ಷಣಕ್ಕೆ ಅನುಗುಣವಾಗಿ ಬೇರೆಯ ಕಾವ್ಯಗಳಲ್ಲಿ ಎಲ್ಲಿ ಉದಾಹರಣೆಗಳಿವೆ ಅಂತ ಹುಡುಕೋದಿದೆಯಲ್ಲ, ಇದು ಅತ್ಯಂತ ಶ್ರಮಸಾಧ್ಯ. ಆ ಕೆಲಸವನ್ನು ಅಪ್ಪಯ್ಯ ದೀಕ್ಷಿತರು ಮಾಡಿದ್ದಾರೆ. ಈ ಚಂದ್ರಾಲೋಕದಲ್ಲಿ ಜಯದೇವ 100 ಅಲಂಕಾರಗಳನ್ನು ಮಾತ್ರ ಹೇಳಿದ್ದಾನೆ. ಅದಕ್ಕೆ 224 ಅಲಂಕಾರಗಳನ್ನು ಸೇರಿಸಿ ಕುವಲಿ ಆನಂದದಲ್ಲಿ ಒಟ್ಟು 124 ಅಲಂಕಾರ ಗ್ರಂಥಗಳನ್ನು ಅಲಂಕಾರಗಳನ್ನು ಹೇಳಿದ್ದಾನೆ. ಈ ಕುವಲಯಾನಂದದಲ್ಲಿ ಅವರು ಕೊಡುವ ಉದಾಹರಣೆಗಳೇನಿವೆ ಆ ಉದಾಹರಣೆಗಳ ಸೊಗಸನ್ನು ನಾವೀಗ ಸ್ವಲ್ಪ ಆಸ್ವಾದನೆ ಮಾಡೋಣ. ಆರಂಭವಾಗುವುದೇ ಉಪಮಾಲಂಕಾರದಿಂದ. ಚಂದ್ರಾಲೋಕದ ಲಕ್ಷಣ ಇದೆ, ಉಪಮಾಯತ್ರ ಸಾದೃಶ್ಯಂ ಲಕ್ಷ್ಮೀ ಉಲ್ಲಸತಿ ದ್ವಯೋಹೋ. ಸಹೃದಯರಿಗೆ ಆನಂದವನ್ನುಂಟು ಮಾಡುವಂತಹ ಉಪಮಾನ ಉಪಮೇಯ ಭಾವ ಎಲ್ಲಿ ಇರುತ್ತೋ ಅಲ್ಲಿ ಉಪಮಾಲಂಕಾರ ಅಂತ ಈ ಉಪಮಾಲಂಕಾರದ ಲಕ್ಷಣದ ತಾತ್ಪರ್ಯ. ಇಲ್ಲಿ ಚೂರು ವಿವರಣೆ ಅಪೇಕ್ಷಿತವಾಗುತ್ತೆ. ಏನದು? ಅಲಂಕಾರದಲ್ಲಿ ಈ 4 ವಸ್ತುಗಳು ಇರಬೇಕಾಗುತ್ತವೆ: ಉಪಮಾನ, ಉಪಮೇಯ, ಸಾಮಾನ್ಯ ಧರ್ಮ, ಉಪಮಾವಾಚಕ. ಈ 4 ವಸ್ತುಗಳಲ್ಲಿ ಇರಲೇಬೇಕಾಗ್ತವೆ. ಲೋಕಪ್ರಸಿದ್ಧವಾದ ಒಂದು ಉದಾಹರಣೆಯನ್ನು ನೋಡಿದರೆ ಗೊತ್ತಾಗತ್ತೆ. ಮುಖಂ ಚಂದ್ರ ಇವ ಆಹ್ಲಾದಕಂ. ಇದು ಉಪಮಾಲಂಕಾರಕ್ಕೆ ಒಂದು ಉದಾಹರಣೆ. ಏನಿದರ ಅರ್ಥ? ಈ ಮಗುವಿನ ಮುಖ ಏನಿದೆ ಚಂದ್ರನ ಹಾಗೆಯೇ ನಮಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಇಲ್ಲಿ ಆ ಮಗುವಿನ ಮುಖ ಉಪಮೇಯ, ಚಂದ್ರ ಉಪಮಾನ. ಚಂದ್ರ ಇವ ಅಂತ ಇವ ಶಬ್ದವನ್ನು ಬಳಸ್ತಾರಲ್ಲ, ಅದು ಉಪಮಾವಾಚಕ ಅಂತ ಅಲಂಕಾರ ಅದನ್ನು ಉಪಮಾವಾಚಕ ಅಂತ ಕರೀತಾರೆ. ಮಗುವಿನ ಮುಖವನ್ನು ನೋಡಿದಾಗಲೂ ಚಂದ್ರನನ್ನು ನೋಡಿದಾಗಲೂ ನಮಗೆ ಸಂತೋಷ ಉಂಟಾಗತ್ತೆ. ಈ ಸಂತೋಷ ಅದಕ್ಕೆ ಸಂಸ್ಕೃತದಲ್ಲಿ ಹೇಳುವಾಗ ಆಹ್ಲಾದಕತ್ವ ಅಂತ ಹೇಳ್ತಾರೆ. ಈ ಆಹ್ಲಾದಕತ್ವ ಎಂಬ ಗುಣ ಏನಿದೆ, ಧರ್ಮ ಏನಿದೆ, ಇದು ಮಗುವಿನ ಮುಖದಲ್ಲಿಯೂ ಇದೆ, ಚಂದ್ರನಲ್ಲಿಯೂ ಇದೆ. ಆದ್ದರಿಂದ ಇವರಿಬ್ಬರಿಗೂ ಸಹ, ಈ ಎರಡು ವಸ್ತುಗಳಿಗೂ ಸಹ ಹೋಲಿಕೆಯನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯನ್ನು ಇಟ್ಟುಕೊಂಡು ನಾವು ಎಲ್ಲ ಅಲಂಕಾರಗಳನ್ನು ಇಲ್ಲಿ ಗಮನಿಸಬೇಕು. ಪ್ರಕೃತ ಉಪಮಾಲಂಕಾರಕ್ಕೆ ಒಂದು ಸೊಗಸಾದ ಉದಾಹರಣೆಯನ್ನು ದೀಕ್ಷಿತರು ಕೊಟ್ಟಿದ್ದಾರೆ. ಗುಣದೋಷೌ ಬುಧೋ ಗೃಹನ್ ಇಂದುಕ್ಷೇಡಾ ವಿವೇಶ್ವರ ಶಿರಸಾ ಶ್ಲಾಘತೆ ಪೂರ್ವಂ ಪರಂ ಕಂಠೇ ನಿಯಚ್ಛತಿ. ತಿಳುವಳಿಕೆ ಉಳ್ಳ ಒಬ್ಬ ವ್ಯಕ್ತಿಯನ್ನು ಹೇಳಲಿಕ್ಕೆ ಹೊರಟಿದೆ ಶ್ಲೋಕ. ಈ ಅಭಿಜ್ಞನೇನಿದ್ದಾನೆ, ಈ ವಿದ್ವಾಂಸನೇನಿದ್ದಾನೆ, ಅವನು ಈಶ್ವರನಂತೆ ಇದ್ದಾನೆ ಅಂತ. ವಿದ್ವಾಂಸನಿಗೂ ಈಶ್ವರನಿಗೂ ಏನು ಹೋಲಿಕೆ ಇದೆ? ಹೋಲಿಕೆ ಇದೆ ಅಂತ. ಈಶ್ವರ ಏನು ಮಾಡಿದ್ದಾನೆ? ಚಂದ್ರನನ್ನು ತನ್ನ ತಲೆಯಲ್ಲಿ ಧರಿಸಿದ್ದಾನೆ, ವಿಷವನ್ನು ತನ್ನ ಕಂಠದಲ್ಲಿಯೇ ಅದುಮಿಟ್ಟು ನೀಲಕಂಠನಾಗಿದ್ದಾನೆ. ಹಾಗಾದರೆ ವಿದ್ವಾಂಸನಲ್ಲಿ ಏನಿದೆ, ಈ ಅಭಿಜ್ಞನಲ್ಲಿ ಏನಿದೆ ಅಂತ ಕೇಳಿದರೆ, ಅವನಲ್ಲಿಯೂ ಈ ತರಹದ ಒಂದು ಗುಣಗಳನ್ನು ನಾವು ನೋಡಬಹುದು. ಬೇರೆಯವರನ್ನು ಪರಿಶೀಲನೆ ಮಾಡಿದಾಗ ಅವರ ಗುಣಗಳನ್ನು ಮಾತ್ರ ಸ್ವೀಕಾರ ಮಾಡಿ
ತಲೆ ಅಲ್ಲಾಡಿಸಿ ಇವರ ಅವರ ಗುಣಗಳನ್ನು ಅವರು ಹಾಡಿ ಹೊಗಳುತ್ತಾರೆ. ಅವರ ದೋಷಗಳನ್ನು ನೋಡ್ತಾರೆ, ಆದರೆ ಆ ದೋಷಗಳನ್ನು ಹೇಳೋದಿಲ್ಲ, ತಮ್ಮ ಕಂಠದಲ್ಲಿಯೇ ಇಟ್ಕೊಂಡು ಬಿಡ್ತಾರೆ. ಹೇಗೆ ಈಶ್ವರ ಚಂದ್ರನನ್ನು ತಲೆಯಲ್ಲಿ ಧರಿಸಿ ವಿಷವನ್ನು ಕಂಠದಲ್ಲಿಯೇ ಇಟ್ಕೊಂಡಿದ್ದಾನೋ, ಹಾಗೆಯೇ ಪರರ ಗುಣಗಳನ್ನು ವಿಶೇಷವಾಗಿ ಅಭಿನಂದಿಸಿ ಅವರ ದೋಷಗಳನ್ನು ಕಂಠದಲ್ಲೇ ಇವರು ಇಟ್ಕೊಳ್ತಾರೆ. ಆದ್ದರಿಂದ ಈ ಅಭಿಜ್ಞನಾದ ವ್ಯಕ್ತಿಯು ಈಶ್ವರನಂತೆ ಇದ್ದಾನೆ. ಈ ಸುಭಾಷಿತ ಎಷ್ಟು ಅರ್ಥವನ್ನು ನಮಗೆ ತಿಳಿಸಿಕೊಡುತ್ತೆ. ಒಂದು ಅಲಂಕಾರವನ್ನು ಹೇಳಿದಾಗ ಅಲ್ಲಿ ಇನ್ನೊಂದು ಅರ್ಥ ಹೊಳೆಯಬೇಕು. ಏನದು ಇನ್ನೊಂದು ಅರ್ಥ? ಇಡೀ ಜಗತ್ತಿಗೆ ಒಡೆಯನಾದಂತಹ ಈಶ್ವರನೇನಿದ್ದಾನೆ, ಅವನಿಗೆ ಈ ಪ್ರಜೆಗಳಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯ ಭಾವನೆ ಇರೋದಿಲ್ಲ. ಹಾಗೆಯೇ ಯೋಗ್ಯನಾದ, ಅಭಿಜ್ಞನಾದ, ತಿಳುವಳಿಕೆಯುಳ್ಳಂತಹ ವ್ಯಕ್ತಿ ಎಲ್ಲ ಜನರಲ್ಲಿಯೂ ಸಹ ಸಮಭಾವವನ್ನು ಹೊಂದಿರ್ತಾನೆ ಹೇಳುವ ಅರ್ಥ ಈ ಶ್ಲೋಕ ಹೇಳಿ ಆದ ಮೇಲೆ ನಮಗೆ ಹೊಳೆಯುತ್ತೆ. ಇದನ್ನು ಅಲಂಕಾರಿಕರು ಧ್ವನಿ ಅಂತ ಹೇಳ್ತಾರೆ. ಇಲ್ಲಿ ಮೊದಲು ನೋಟಕ್ಕೆ ಉಪಮಾಲಂಕಾರ ಸೊಗಸಾಗಿ ಕಾಣಿಸುತ್ತೆ, ಅದರ ಜೊತೆಗೆ ಈಗ ನಾನು ಹೇಳಿದ ಈ ಅರ್ಥವಿದೆಯಲ್ಲ, ಇದಕ್ಕೆ ವಸ್ತುಧ್ವನಿ ಅಂತ ಅಲಂಕಾರಿಕರು ಕರೀತಾರೆ. ಈ ರೀತಿಯಾದ ಅರ್ಥ ಇಲ್ಲಿ ಹೊಳೆಯುತ್ತೆ. ಇಂತಹ ಒಂದು ಸುಂದರವಾದ ಶ್ಲೋಕವನ್ನು ಉಪಮಾಲಂಕಾರಕ್ಕೆ ದೀಕ್ಷಿತರು ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಇಲ್ಲಿ ಹೇಳಬೇಕಾಗಿದೆ. ಏನದು? ಲೋಕದಲ್ಲಿ ಸಾಮಾನ್ಯವಾಗಿ ಒಂದು ವಸ್ತುವಿಗೆ ಇನ್ನೊಂದು ವಸ್ತುವನ್ನು ಹೋಲಿಸಬಹುದು, ಆದರೆ ಒಂದು ವಸ್ತುವಿಗೆ ಇನ್ನೊಂದು ವಸ್ತುವನ್ನು ಹೋಲಿಸಲಿಕ್ಕೇ ಏನು ಇಲ್ಲ ಅಂತಾದರೆ ಆಗ ಕವಿಯಾದವನು ಏನು ಮಾಡಬೇಕು? ಅದಕ್ಕೂ ದಾರಿಯನ್ನು ತೋರಿಸಿದ್ದಾರೆ. ಏನದು? ಒಂದೇ ವಸ್ತುವನ್ನು ಉಪಮಾನವನ್ನಾಗಿಯೂ ಉಪಮೇಯವನ್ನಾಗಿಯೂ ವರ್ಣನೆ ಮಾಡೋದು. ಹಾಗಂದರೆ ಏನು ಸ್ವಾಮಿ, ಒಂದೇ ವಸ್ತುವನ್ನು ಉಪಮಾನ ಉಪಮೇಯ ಅಂತ ಹೇಗೆ ವರ್ಣನೆ ಮಾಡೋದು? ಅದಕ್ಕೆ ದೀಕ್ಷಿತರು ಕೊಟ್ಟಂತಹ ಒಂದು ಪ್ರಸಿದ್ಧವಾದ ಶ್ಲೋಕವನ್ನು ಕೇಳಿದರೆ ನಿಮಗೂ ಸಹ ಆಶ್ಚರ್ಯವಾಗಬಹುದು. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ. ಆಕಾಶವನ್ನು ವರ್ಣನೆ ಮಾಡಿ ಅಂತಂದರೆ ಆಕಾಶದ ವೈಶಾಲ್ಯವನ್ನು ಯಾವ ವಸ್ತುವಿನೊಡನೆ ನಾವು ಹೋಲಿಸಿಕ್ಕೆ ಸಾಧ್ಯ? ಅದಕ್ಕಿಂತ ವಿಶಾಲವಾದ ಇನ್ನೊಂದು ವಸ್ತುವಿಲ್ಲ. ಆದರೆ ಕವಿ ಅದನ್ನೇ ಒಂದು ಚಮತ್ಕಾರವಾಗಿ ಹೇಳಿದ. ಗಗನಂ ಗಗನಾಕಾರಂ, ಆಕಾಶ ಹೇಗಿದೆ ಅಂದರೆ ಆಕಾಶದ ಹಾಗೆ ಇದ್ದರೆ, ಸಮುದ್ರದ ಗಾಂಭೀರ್ಯ ಹೇಗಿದೆ ಅಂತ ಕೇಳಿದರೆ ಸಮುದ್ರವನ್ನೇ ಹೋಲಿಸ್ಬೇಕು, ಬೇರೆದಿನ್ನೇನೂ ಇಲ್ಲ. ಸಾಗರ ಸಾಗರೋಪಮ, ರಾಮರಾವಣರ ಯುದ್ಧಕ್ಕೆ ಹೋಲಿಸೋಣ ಅಂತಂದರೆ ಇಲ್ಲ ಸ್ವಾಮಿ. ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ, ಅವರಿಬ್ಬರ ಯುದ್ಧ ಅಂತಂದರೆ ಅವರಿಬ್ಬರ ಯುದ್ಧದ ಆಗಿದೆ ಅಂತ ಹೇಳಬೇಕು. ನೋಡಿ ಎಷ್ಟು ಸೊಗಸಾದ ಶ್ಲೋಕ, ಕವಿಗೆ ಇದೊಂದು ವಿಷಯವಾಯಿತು. ಇದಕ್ಕೆ ಅನನ್ವಯಾಲಂಕಾರ ಅಂತ ಹೇಳ್ತಾರೆ. ಅನನ್ವಯ ಅನ್ವಯ ಅಂತಂದರೆ ಹೊಂದಾಣಿಕೆ ಆಗೋದು ಅಂತ ಅರ್ಥ. ಅನನ್ವಯ ಅಂತಂದರೆ ಹೊಂದಾಣಿಕೆ ಆಗದೇ ಇರೋದು. ಇಲ್ಲಿ ಉಪಮಾನ ಉಪಮೇಯ ಭಾವಕ್ಕೆ ಎರಡು ವಸ್ತುಗಳಿಲ್ಲ, ಅದನ್ನೇ ಕವಿ ಚಮತ್ಕಾರವಾಗಿ ಹೇಗೆ ಉಪಯೋಗಿಸ್ಕೋಬಹುದು ಅಂತ ಹೇಳೋದನ್ನು ಲಕ್ಷಣಕಾರರು ಹೇಳಿದರು. ಆದರೆ ಅದಕ್ಕೆ ಸುಂದರವಾದ ಶ್ಲೋಕವನ್ನು ಹುಡುಕಿ ಕೊಟ್ಟಿದ್ದಾರಲ್ಲ ಅಪ್ಪಯ್ಯ ದೀಕ್ಷಿತರು. ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತಾರೆ ಈ ಶ್ಲೋಕವನ್ನು. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ. ಅಪ್ಪಯ್ಯ ದೀಕ್ಷಿತರು ಬಹಳ ಲೋಕವ್ಯವಹಾರವನ್ನು ಬಲ್ಲವರು. ಯಾಕೆ ಅದನ್ನು ನಾನು ಮತ್ತೆ ಒತ್ತಿ ಹೇಳಬೇಕಾಗಿದೆ ಅಂದರೆ, ಪೂರ್ವಮೀಮಾಂಸಾಶಾಸ್ತ್ರದಲ್ಲಿ, ಉತ್ತರ ಮೀಮಾಂಸಾಶಾಸ್ತ್ರದಲ್ಲಿ ಅಂದರೆ ವೇದಾಂತದಲ್ಲಿ,
ಅವರನ್ನು ಮೀರಿಸಿದಂತಹ ಪಂಡಿತರು ಯಾರೂ ಇಲ್ಲ. ಅಂತಹ ಪಂಡಿತರು ಈ ಅಲಂಕಾರ ಶಾಸ್ತ್ರವನ್ನು ಬರೆದಿದ್ದಾರೆ. ಆಗ ಅಲ್ಲಿ ಉದಾಹರಣೆಯನ್ನು ಕೊಡುವಾಗ ಅಲಂಕಾರ ಶಾಸ್ತ್ರದ ಮರ್ಯಾದೆಯಲ್ಲಿಯೇ ಕೊಡತಾರಿಯೇ ಹೊರತು ನಾನು ವೇದಾಂತಿ ಆದ್ದರಿಂದ ಇದು ನನಗೆ ಮಡಿ ಅಂತ ಹೇಳಿ ಆ ವಿಷಯವನ್ನು ಅವರು ಎಂದಿಗೂ ಬಿಡೋದಿಲ್ಲ. ಚಮತ್ಕಾರವನ್ನು ಉಂಟು ಮಾಡುವಂತಹ ಶ್ಲೋಕ ಇದ್ದರೆ ಅಂತಹ ಶ್ಲೋಕವನ್ನು ಸಹ ಉದಾಹರಣೆಯನ್ನಾಗಿ ಕೊಡ್ತಾರೆ. ಇಲ್ಲಿ ಒಂದೆರಡು ಶ್ಲೋಕಗಳನ್ನು ಉದಾಹರಿಸೋದಕ್ಕೆ ನನಗೆ ಇಷ್ಟ ಇದೆ. ಏನದು ಕೇಳಿದರೆ, ಅತಿಶಯೋಕ್ತಿ. ಲೋಕದಲ್ಲಿಯೂ ಈ ಶಬ್ದವನ್ನು ಬಳಸ್ತಾರೆ, ಏನು ಅತಿಶಯೋಕ್ತಿ ಮಾಡಿಬಿಟ್ರು ಅಂತ ಕೇಳಿ, ನಮ್ಮ ಕವಿಗಳ ಅತಿಶಯೋಕ್ತಿ ಹೇಗಿರುತ್ತೆ ಅಂತ. ಹೊಸ್ತಾಗಿ ಮದುವೆಯಾಗಿದೆ, ಹೊಸ್ತಾಗಿ ಮದುವೆಯಾಗಿದೆ ಅಂದರೆ ಮದುವೆಯಾದ ಹೊಸತು ಅಂತ ಹೇಳುವ ಅರ್ಥದಲ್ಲಿ ಕನ್ನಡದಲ್ಲಿ ಹೊಸ್ತಾಗಿ ಮದುವೆಯಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಆ ವಾಕ್ಯಕ್ಕೆ ಬೇರೆ ಅರ್ಥವನ್ನು ಕಲ್ಪಿಸಬಾರ್ದು. ಮದುವೆಯಾದ ಹೊಸತರಲ್ಲಿ ಅಂತ ಹೇಳುವ ಅರ್ಥವನ್ನು ಕೊಡುವ ವಾಕ್ಯ ಕನ್ನಡದಲ್ಲಿದೆ, ಹೊಸ್ತಾಗಿ ಮದುವೆಯಾಗಿದೆ ಅಂತ. ಅದಕ್ಕೆ ಅರ್ಥ ಮದುವೆಯಾದ ಹೊಸತು. ಅವನಿಗೆ ಪ್ರವಾಸಕ್ಕೆ ಹೋಗುವಂತಹ ಒಂದು ಸಂದರ್ಭ ಬಂದುಬಿಡ್ತು. ಏನು ಮಾಡಬೇಕು, ಹೋಗಲೇಬೇಕಾಗಿದೆ. ಆದ್ದರಿಂದ ಅವನು ತನ್ನ ಪತ್ನಿಗೆ ಹೇಳಿದಂತೆ, ಯಾಮಿ, ನಾನು ಯಾಮಿ ಅಂತಂದರೆ ಗಚ್ಚಾಮಿ ಅಂತ ಅರ್ಥ, ನಾನು ಹೋಗ್ತೇನೆ ಪ್ರವಾಸಕ್ಕೆ ಅಂತ. ಈ ಹೋಗ್ತೇನೆ ಅಂತ ಕ್ರಿಯಾಪದ ಕೇಳಿದ ತಕ್ಷಣವೇ ಅವನ ಪತ್ನಿಯ ಕೈಯಲ್ಲಿರುವಂತಹ ಬಳೆಗಳಿವೆಯಲ್ಲ, 8 ಬಳೆಗಳನ್ನು ತೊಟ್ಟಿದ್ಲು ಅಂತ ಕಾಣುತ್ತೆ, ಮುಂದಿರುವಂತಹ 2-3 ಬಳೆಗಳು ದಬದಬ ಅಂತ ಬಿದ್ದು ಒಡೆದೇ ಹೋದವಂತೆ. ಓ, ಕೆಲಸ ಕೆಟ್ಟಿತು ಅಂತ ತಕ್ಷಣ ಹೇಳಿದಂತೆ ಅವನು, ನಯಾಮಿ ಅಂತ. ಇಲ್ಲಮ್ಮ, ನಾನು ಹೋಗೋದಿಲ್ಲ ಅಂತಂದಂತೆ. ಹಾಗಾದರೆ ಉಳಿದ ಬಳೆಗಳಾದರೂ ಏನಾದರೂ ಉಳಿದವು ಅಂತ ಕೇಳಿದರೆ, ಆ ಬಳೆಗಳು ಉಳಿದುಕೊಳ್ಳಿಲ್ವಂತೆ. ಆ ಒಳೆಗಳು ಕೈಯಲ್ಲಿರುವಾಗಲೇ ಥಟ್ ಅಂತ ಒಡೆದು ಹೋಗ್ಬಿಟ್ಟುವಂತೆ. ಏನು ಹಾಗಂದರೆ, ಹೋಗ್ತೇನೆ ಅಂತ ಹೇಳಿದ ತಕ್ಷಣವೇ ಅಷ್ಟು ಕೃಶವಾಗಿಬಿಟ್ಲಂತೆ ಅವಳು. ಹಾಗಾಗಿ ಅವಳ ಕೈಯಲ್ಲಿರುವಂತಹ ಬಳೆಗಳು ದಬದಬಾಂತಿ 2-3 ಬಳೆಗಳು ಬಿದ್ದು ಹೋದವಂತೆ. ಇದನ್ನು ನೋಡಿ, ಇಲ್ಲಮ್ಮ ನಾನು ಹೋಗೋದಿಲ್ಲ ಅಂತ ಹೇಳಿದ ತಕ್ಷಣ ಅವಳು ಉಬ್ಬಿ ಹೋಗ್ಬಿಟ್ಲಂತೆ, ಇದ್ದ ಬಳೆಗಳು ಒಡೆದು ಹೋಗ್ಬಿಟ್ಟುವಂತೆ. ಇದು ಒಂದು ಅತಿಶಯೋಕ್ತಿಗೆ ಅಪ್ಪಯ್ಯ ದೀಕ್ಷಿತರ ಕೊಟ್ಟಂತಹ ಶ್ಲೋಕ ಎಷ್ಟು ಚಮತ್ಕಾರವನ್ನು ಉಂಟು ಮಾಡುತ್ತೆ. ಯಾಮಿ ನಯಾಮೀತಿ ಧವೇ ವದತಿ ಪುರಸ್ತಾಕ್ಷಣೇನ ತನ್ವಂಗ್ಯಾಹ ಗಲಿತಾನಿ ಪುರೋವಲಯಾನಿ ಅಪರಾಣಿ ತಥೈವ ದಲಿತಾನಿ. ಪುರೋವಲಯಾನಿ ಗಲಿತಾನಿ, ದಬದಬಾಂತ ಬಿದ್ದು ಹೋದವು, ಉಳಿದದ್ದು ಹಾಗೆ ಒಡೆದು ಹೋದವು ಅಂತ. ಇದು ಅತಿಶಯೋಕ್ತಿಗೆ ಕೊಟ್ಟಂತಹ ಒಂದು ಉದಾಹರಣೆ. ಇದಕ್ಕಿಂತ ಮೀರಿದ ಒಂದು ಅತಿಶಯೋಕ್ತಿ ಲೋಕದಲ್ಲಿ ಇರಲಿಕ್ಕಿಲ್ಲ. ಅಂತಹ ಒಂದು ಶ್ಲೋಕವನ್ನು ಅವರು ಹುಡುಕಿ ತೆಗೆದಿದ್ದಾರೆ. ಇದು ಅಪ್ಪಯ್ಯ ದೀಕ್ಷಿತರು ರಚನೆ ಮಾಡಿದಂತಹ ಶ್ಲೋಕವಲ್ಲ. ನಾನು ಪೀಠಿಕೆಯಲ್ಲಿ ಹೇಳಿದಾಗೇ, ಬೇರೆಯವರು ಈ ತರಹದ ಶ್ಲೋಕಗಳನ್ನು ಎಲ್ಲಿ ಬರೆದಿದ್ದಾರೆ ಎಂದು ಹುಡುಕುವ ಕೆಲಸ ಇದೆಯಲ್ಲ, ಅದು ಅತ್ಯಂತ ಶ್ರಮ ಸಾಧ್ಯವಾದದ್ದು. ಇನ್ನೊಂದು ಅಪನ್ನುತಿ ಅಲಂಕಾರ ಅಂತ ಇದೆ. ಅಪನ್ನುತಿಯಲ್ಲಿ ಅನೇಕ ಭೇದಗಳಿವೆ. ಒಂದು ಭೇದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಅವನಿಗೆ ಒಂದು ತರಹದ ಭ್ರಾಂತಿ ಆಗಿಬಿಟ್ಟಿದೆ, ಆ ಭ್ರಾಂತಿಯನ್ನು ಹೋಗಲಾಡಿಸಿದ್ರೆ ಸಾಕು, ಅದು ಒಂದು ಅಲಂಕಾರ ಅಂತ. ಎಲ್ಲ ಯಾರಿಗೋ ಒಬ್ಬರಿಗೆ ಭ್ರಮೆ ಉಂಟಾದರೆ ಇದು ನಿನಗೆ ಉಂಟಾದದ್ದು ಸರಿಯಾದದ್ದಲ್ಲ, ಹಾಗಾಗಿ ಹೀಗೆ ತಿಳ್ಕೊ ಅಂತ ಹೇಳಿದರೆ ಅದೊಂದು ಅಲಂಕಾರವಾಗತ್ತೆ ಅಂತ ಕೇಳಿದರೆ, ಕವಿಯ ಕೈಯಲ್ಲಿ ಸಿಕ್ಕಿದಾಗ ಅದು ಅಲಂಕಾರ ಆಗಬಹುದು. ಏನಾಗಿದೆ, ಒಬ್ಬ ಗ್ರಾಮೀಣನಾದವನು ನಗರಕ್ಕೆ ಬಂದಿದ್ದಾನೆ. ನಗರದಲ್ಲಿ ಆನೆಯನ್ನು ನೋಡಿದ, ಯಾಕೆಂದರೆ ಅರಮನೆಯ ಅಕ್ಕಪಕ್ಕದಲ್ಲಿ ಆನೆಗಳು ಓಡಾಡ್ತಾ ಇರ್ತವೆ.
ಅವನು ಆನೆಯನ್ನು ನೋಡೇ ಇಲ್ಲ. ಆಗ ಪಕ್ಕದಲ್ಲಿರುವಂತಹ ನಗರವಾಸಿಯನ್ನು ಕೇಳಿದಂತೆ, ನಾಗರಿಕ ಸಮಧಿಕೋನ್ನತಿರಿಹ ಮಹಿಷಃ ಕೋಯಂ ಉಭಯತಃ ಪುಚ್ಛಃ. ಅಲ್ಲ, ನನ್ನ ಎದುರುಗಡೆ ಒಂದು ದೊಡ್ಡ ಕೋಣ ಕಾಣಿಸ್ತಾ ಇದೆಯಲ್ಲ, ಯಾಕಂದರೆ ಹಳ್ಳಿಯಲ್ಲಿ ಅವನು ಎಮ್ಮೆ ಕೋಣ ಎರಡನ್ನು ನೋಡಿದ್ದಾನೆ. ಈ ಕೋಣನನ್ನು ನೋಡಿದರೆ ಮುಂದೂ ಬಾಲ ಇದೆ, ಹಿಂದೂ ಬಾಲ ಇದೆ, ಇದು ಯಾವ ತರಹದ ಕೋಣ ಅಂತ ಕೇಳಿದಂತೆ. ಸಮಧಿಕೋನ್ನತಿರಿಹ ಮಹಿಷ ಕೋಯಂ ಉಭಯತ ಪುಚ್ಛಃ ಅಂತ, ಎರಡೂ ಕಡೆಯೂ ಬಾಲ ಇದೆ, ಇದು ಯಾವ ತರಹದ ಕೋಣ ಅಂತ ಅವನಿಗೆ ಒಂದು ಭ್ರಾಂತಿ ಬಂದ್ಬಿಡ್ತು. ಆಗ ಅವನು ಉತ್ತರ ಕೊಟ್ಟನಂತೆ, ನಾಗರಿಕ ನಹಿ ನಹಿ ಕರಿಕಲ ಭೋಯಂ, ಅಲ್ಲಪ್ಪ ಇದು ಕೋಣ ಅಲ್ಲ, ಇದು ಆನೆ ಮರಿ, ಇದು ಶುಂಡಾದಂಡೋಯಮಸ್ಯ ನತು ಪುಚ್ಛಂ, ಮುಂದುಗಡೆ ಇದೆಯಲ್ಲ ಅದಕ್ಕೆ ಸೊಂಡಲು ಅಂತ ಹೇಳ್ತಾರೆ, ಅದು ಬಾಲ ಅಲ್ಲಪ್ಪ ಅಂತ ಅವನಿಗೆ ಸಮಾಧಾನವನ್ನು ಹೇಳಿದ. ಅವನಿಗೆ ಈ ತರಹದ ಭ್ರಾಂತಿ ಬಂದಿತ್ತು, ಆ ಭ್ರಾಂತಿಯನ್ನು ನಿವಾರಣೆ ಮಾಡಿ. ಇದು ಒಂದು ಅಲಂಕಾರ, ಅಪನ್ನುತಿಯ ಅದಕ್ಕೆ ಭ್ರಾಂತಾಪನ್ನುತಿ ಅಂತಲೇ ಹೆಸರು. ಭ್ರಾಂತಾಪನ್ನುತಿರನ್ನಸ್ಯ ಅನ್ಯಸ್ಯ ಶಂಕಾಯಾಂ ಭ್ರಾಂತಿವಾರಣೇ, ಬೇರೆ ರೀತಿಯಾದ ಸಂದೇಹ ಬಂದಾಗ ಅದನ್ನು ನಿವಾರಣೆ ಮಾಡಿದರೆ ಅದಕ್ಕೆ ಭ್ರಾಂತಾಪನ್ನುತಿ ಅಂತ ಹೇಳ್ತಾರೆ. ಕೊಟ್ಟ ಶ್ಲೋಕ ಬಹಳ ಸೊಗಸಾಗಿದೆ. ಇಂತಹ ಶ್ಲೋಕಗಳನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಇನ್ನೊಮ್ಮೆ ಹೇಳುತ್ತೇನೆ, ಕೇಳ್ಕೊಳ್ಳಿ. ನಾಗರಿಕ ಸಮಧಿಕೋನ್ನತಿರಿಹ ಮಹಿಷ ಕೋಯಂ ಉಭಯತಃ ಪುಚ್ಛಃ ನಹಿ ನಹಿ ಕರಿಕಲಭೋಯಂ ಶುಂಡಾದಂಡೋಯಮಸ್ಯ ನತು ಪುಚ್ಛಂ. ಹೀಗೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಲೋಕದಲ್ಲಿ ಏನು ಅಸಂಗತವಾಗಿ ಹೇಳ್ತಾರಲ್ರಿ, ಏನು ನೆಟ್ಟಿಗಿಲ್ಲ ಅಂತ ಸಾಮಾನ್ಯವಾಗಿ ದೋಷವನ್ನು ಆರೋಪಣೆ ಮಾಡ್ತೇವೆ. ಒಬ್ಬರು ಮಾತನಾಡಿದರೋ ಅಥವಾ ಒಬ್ಬರು ಏನೋ ಕೆಲಸವನ್ನು ಮಾಡಿದರೋ ಇದೇನು ಅಸಂಗತವಾಗಿದೆ ಅಂತ ಕೇಳಿ. ನಮ್ಮ ಅಲಂಕಾರ ಶಾಸ್ತ್ರದಲ್ಲಿ ಅಸಂಗತಿಯೂ ಒಂದು ಅಲಂಕಾರ. ಲೋಕದಲ್ಲಿ ಏನು ದೋಷವಾಗಿದೆಯೋ ಅದು ನಮಗೆ ಅಲಂಕಾರ. ವಿರುದ್ಧಂ ಭಿನ್ನ ದೇಶತ್ವಂ ಕಾರ್ಯಹೇತ್ವೋ ರಸಂಗತಿ ಅಂತ ಚಂದ್ರಾಲೋಕದ ಲಕ್ಷಣ. ಎಲ್ಲಿ ಮಣ್ಣಿದೆಯೋ ಆ ಮಣ್ಣಿನಿಂದ ಮಡಿಕೆ ಮಾಡಿದಾಗ ಆ ಮಣ್ಣಿನಿಂದ ಎಲ್ಲಿ ಮಣ್ಣಿರುತ್ತೋ ಅಲ್ಲೇ ಮಡಿಕೆ ಇರಬೇಕು. ಮಡಿಕೆ ಒಂದು ಕಡೆ, ಆ ಮಡಿಕೆಗೆ ಸಂಬಂಧಪಟ್ಟ ಮಣ್ಣು ಇನ್ನೊಂದು ಕಡೆ ಇರೋದಿಲ್ಲ, ಒಟ್ಟಿಗೆ ಇರಬೇಕು. ಇದಕ್ಕೆ ಕಾರಣ ಕಾರ್ಯ ಅಂತ ಹೇಳ್ತೇವೆ. ಮಡಿಕೆಗೆ ಕಾರಣ ಮಣ್ಣು, ಮಡಿಕೆ ಕಾರ್ಯ, ಇದು ಎರಡೂ ಒಟ್ಟಿಗೆ ಇರಬೇಕಾದದ್ದು ಲೋಕದಲ್ಲಿ ಇದೆ. ಒಂದು ವೇಳೆ ಇದು ಇಲ್ಲ ಅಂತ ಆದರೆ ಅದು ಹೊಂದಾಣಿಕೆ ಇಲ್ಲ, ಅಸಂಗತಿ ಅಂತ ಹೇಳ್ತೇವೆ. ಆದರೆ ಕಾವ್ಯದಲ್ಲಿ ಆಗತ್ತೆ ಸ್ವಾಮಿ ಅಂತಂದ, ಏನದು ಹೇಳಿದರೆ, ಇದು ಒಳ್ಳೆ ನೀತಿಯನ್ನು ಹೇಳುವಂತಹ ಒಂದು ಶ್ಲೋಕ. ಅಹೋ ಖಲ ಭುಜಂಗಸ್ಯ ವಿಚಿತ್ರೋಯಂ ವಧಕ್ರಮ ಅನ್ಯಸ್ಯ ದಶತಿ ಶ್ರೋತ್ರಂ ಅನ್ಯ ಪ್ರಾಣೈರ್ವಿಯುಜ್ಯತೆ. ದುಷ್ಟರಿಗೂ ಸರ್ಪಕ್ಕೂ ಹೋಲಿಕೆ ಮಾಡಿದ್ದಾರೆ. ಈ ದುಷ್ಟನಿಗೂ ಮತ್ತು ಸರ್ಪಕ್ಕೂ ಚೂರು ಭೇದ ಇದೆ ಅಂತ ಹೇಳ್ತಾರೆ. ಏನು ಭೇದ ಅಂತ ಕೇಳಿದರೆ, ಇಬ್ಬರೂ ಜನರನ್ನು ನಾಶ ಮಾಡುವವರೇ. ಸರ್ಪವೂ ಕಚ್ಚಿದರೆ ಮೃತನಾಗ್ತಾನೆ, ದುಷ್ಟರ ಸಹವಾಸ ಮಾಡಿದಾಗ ಏನಾಗತ್ತೆ ಅಂತ ಕೇಳಿದರೆ, ನೋಡಿ ಸರ್ಪ ಯಾರನ್ನು ಕಚ್ಚತ್ತೋ ಅವನು ಮಾತ್ರ ಮೃತನಾಗ್ತಾನೆ. ದುಷ್ಟನಾದವನು, ಅದಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದು ಶಬ್ದ ಇದೆ, ಕೇವಲ ದುಷ್ಟ ಅಂತ ಒಂದೇ ಅರ್ಥವಲ್ಲ, ಕರ್ಣೇ ಜಪ ಸೂಚಕಸ್ಯಾತಂತ ಚಾಡಿಕೋರ ಅಂತ ಅದಕ್ಕೆ ಕನ್ನಡದಲ್ಲಿ ಹೇಳ್ತಾರೆ. ಚಾಡಿ ಹೇಳುವವರು ಇದ್ದು ಬಿಟ್ಟರೆ, ಒಬ್ಬನ ಕಿವಿಯನ್ನು ಊದಿದರೆ ಇನ್ನೂ ಅನರ್ಥ ಎಷ್ಟು ಜನರಿಗೆ ಆಗಬಹುದು ಅಂತ ಹೇಳೋದನ್ನು ನಾನು ಇಲ್ಲಿ ವಿವರಿಸುವ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಸರ್ಪಕ್ಕೂ ಈ ಚಾಡಿಕೋರರಿಗೂ ಈ ದುಷ್ಟರಿಗೂ ಇರುವ ಭೇದ ಏನಂದರೆ, ಸರ್ಪ ಕಚ್ಚಿದವನನ್ನು ಮಾತ್ರ ಸಾಯಿಸತ್ತೆ, ಇವನು ಯಾರದ್ದೋ ಕಿವಿಯನ್ನು ಕಚ್ಚುತ್ತಾನೆ
ಸಾಯುವರು ಇನ್ಯಾರು? ಅಹೋ ಖಲಭುಜಂಗಸ್ಯ ವಿಚಿತ್ರೋಯಂ ವಧಕ್ರಮ ಅನ್ಯಸ್ಯ ದಶತಿ ಶ್ರೋತ್ರಂ. ಯಾರ್ದೋ ಕಿವಿ ಕಚ್ಚುತ್ತಾನೆ, ಅನ್ಯ ಪ್ರಾಣೀರ್ ವಿಯುಜ್ಯತೆ, ಸಾಯೋರು ಇನ್ಯಾರು? ಇಲ್ಲಿ ಏನಾಗಿದೆ, ಕಚ್ಚಿದ ವ್ಯಕ್ತಿ ಸಾಯೋದು ಸಹಜ, ಕಾರಣ ಕಾರ್ಯ ಇದೆ, ವಿಷ ಅಲ್ಲಿದೆ, ಆದ್ದರಿಂದ ಸಾವು ಉಂಟಾಗುತ್ತೆ. ಆದರೆ ಈ ಚಾಡಿಕೋರ ಯಾರದ್ದೋ ಕಿವಿಯನ್ನು ಕಚ್ಚುತ್ತಾನೆ, ಹೋಗೋರು ಬೇರೆಯವರು. ಇದು ಅಸಂಗತಿಗೆ ಒಂದು ಉದಾಹರಣೆ. ಇದು ಅಸಂಗತ್ಯ ಅಲಂಕಾರ ಅಂತ ಅನ್ಸ್ಕೊಳ್ಳುತ್ತೆ. ಇನ್ನೊಂದು ವಕ್ರೋಕ್ತಿ ಅಂತ. ವಕ್ರೋಕ್ತಿ ಅಂತ ಹೇಳುವಾಗ ನಾವು ಸ್ವಲ್ಪ ಎಚ್ಚರವನ್ನು ವಹಿಸಬೇಕು. ಕನ್ನಡದಲ್ಲಿ ವಕ್ರ ಅಂತ ಹೇಳಿದ ತಕ್ಷಣ ರುಜುವಾದ ಮಾರ್ಗದಲ್ಲಿ ಇಲ್ಲದೇ ಇರುವವನು, ಡೊಂಕು ಡೊಂಕಾಗಿ ಇರುವುದು, ಈ ಅರ್ಥದಲ್ಲಿ ವಕ್ರ ಶಬ್ದವನ್ನು ಸಾಮಾನ್ಯವಾಗಿ ಬಳಸ್ತಾರೆ. ಇಲ್ಲಿ ಆ ಅರ್ಥದಲ್ಲಿ ಹೇಳಿಲ್ಲ. ಈ ವಕ್ರೋಕ್ತಿ ಹೇಗಿರುತ್ತೆ ಅಂತ ಕೇಳಿದರೆ, ಏನೋ ಒಂದು ಅರ್ಥವನ್ನು ಇಟ್ಟುಕೊಂಡು ಇವನು ಆರಂಭ ಮಾಡ್ತಾನೆ, ಕೇಳುವವನು ಇನ್ನೊಂದು ಅರ್ಥವನ್ನು ಗ್ರಹಿಸಿ ಅದಕ್ಕೆ ಉತ್ತರವನ್ನು ಹೇಳ್ತಾನೆ, ಆಗ ಅದಕ್ಕೊಂದು ಸೌಂದರ್ಯ ಬರುತ್ತೆ. ವಕ್ರೋಕ್ತಿ ಹೇಳೋದಕ್ಕೆ ಸುಂದರವಾದ ಮಾತು ಅಂತ ಸಂಸ್ಕೃತದಲ್ಲಿ ಅರ್ಥ. ವಸ್ತುತಃ ವಕ್ರೋಕ್ತಿ ಕಾವ್ಯಜೀವಿತಂ ಅಂತ ಕುಂತಕನೆಂಬಂತಹ ಒಬ್ಬ ಅಲಂಕಾರಿಕ ಹೇಳಿದ. ವಕ್ರೋಕ್ತಿ ಕಾವ್ಯಜೀವಿತಂ ಅಂತ, ಕಾವ್ಯಕ್ಕೆ ಪ್ರಾಣ ಅಂತಂದರೆ ವಕ್ರೋಕ್ತಿಯೇ ಅಂತ, ಸುಂದರವಾದಂತಹ ಮಾತು ಅಂತ. ಈ ವಕ್ರೋಕ್ತಿಯನ್ನು ವಿವರಿಸುವಾಗ ಇಲ್ಲಿ ದೀಕ್ಷಿತರು ಕೊಟ್ಟ ಉದಾಹರಣೆ ಬಹಳ ಸೊಗಸಾಗಿದೆ. ಆ ವಕ್ರೋಕ್ತಿಯನ್ನು ಹೇಳುವಾಗ ನಾವು ಶಬ್ದವನ್ನು ಬೇಕಾದರೂ ಶ್ಲೇಷವಾಗಿ ಆಶ್ರಯಿಸಬಹುದು, ಅಥವಾ ಅರ್ಥವನ್ನಾದರೂ ಶ್ಲೇಷವಾಗಿ ನಾವಲ್ಲಿ ಆಶ್ರಯಿಸಬಹುದು. ಶಬ್ದಕ್ಕೂ ಅರ್ಥಕ್ಕೂ ಒಂದೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಈ ಉದಾಹರಣೆಯನ್ನು ಮಾತ್ರ, ಅದರಲ್ಲಿಯೂ ಮೊದಲನೇ ಈಗ ನಾನು ಉದಾಹರಿಸುವ ಉದಾಹರಣೆಯನ್ನು ಎಲ್ಲಿಂದ ಆರಿಸಿದ್ದಾರೋ ಗೊತ್ತಿಲ್ಲ. ಈ ಶ್ಲೋಕ ಹೀಗಿದೆ: ಭವಿತ್ರೀರಂಭೂರು ತ್ರಿದಶ ವದನಗ್ಲಾನಿ ರಧುನ ಸತೇ ರಾಮಸ್ಥಾತ ನ ಯುಧಿ ಪುರತೋ ಲಕ್ಷ್ಮಣ ಸಖಃ ಇಯಂ ಯಾಸ್ತ್ಯತ್ಯುಚ್ಚೈಹಿ ವಿಪದ ಮಧುನಾ ವಾನರ ಚಮೂಹು ಲಗಿಷ್ಠೇದಂ ಷಷ್ಠಾಕ್ಷರ ಪರ ವಿಲೋಪಾತ್ ಪಠ ಪುನಃ. ಸೀತೆಯ ಎದುರಿಗೆ ಬಂದು ನಿಂತು ರಾವಣ ಹೇಳ್ತಾ ಇದ್ದಾನೆ, ಭವಿತ್ರೀರಂಭೂರು ತ್ರಿದಶವದನಗ್ಲಾನಿ ರಧುನಾ ಅಂತ. ಈಗ ಸ್ಥಿತಿ ಏನಿದೆ ಗೊತ್ತೇನೋ, ತ್ರಿದಶ ಅಂತಂದರೆ ದೇವತೆಗಳು ಅಂತ ಅರ್ಥ. ದೇವತೆಗಳ ಮುಖ ಎಲ್ಲ ಬಾಡಿ ಹೋಗಿದೆ ಸೀತೆಯ ಮುಂದೆ. ಇವನ ಪೌರುಷ, ರಾವಣನ ಪೌರುಷ, ದೇವತೆಗಳ ಮುಖ ಎಲ್ಲ ಒಣಗಿ ಹೋಗಿದೆ, ಒಣಗಿ ಹೋಗ್ತಾ ಇದೆ. ರಾಮ ಇದಾನಲ್ಲ, ಅವನು ನಯುಧಿ ಪುರತಃ ಲಕ್ಷ್ಮಣ ಸಖಃ, ಏನೋ ತಮ್ಮನನ್ನು ಕಟ್ಕೊಂಡು ಬಂದಿದ್ದಾನಂತೆ. ಈ ರಾವಣನ ಎದುರುಗಡೆ ಅವನೇನು ನಿಲ್ಲೋದಿಲ್ಲ. ಅವನಿಗೆ ಸಹಾಯಕರಾಗಿ ಬಂದಿದ್ದಾವೆ ವಾನರಗಳು ಅಂದರೆ ಕಪಿಗಳು ಬಂದಿದ್ದಾವೆ. ಆ ಕಪಿಗಳು ಈ ಲಂಕೆಯಲ್ಲಿ ಕಾಲಿಡೋದಕ್ಕೂ ಸಾಧ್ಯವಿಲ್ಲ, ಗೊತ್ತೇನು ಅಂತ ಇವನು ತನ್ನ ಪೌರುಷವನ್ನು ಕೊಚ್ಚಿಕೊಂಡ. ಆಗ ಸೀತೆ ಉತ್ತರ ಕೊಡ್ತಾಳೆ ಕೊನೆಯ ಚರಣದಲ್ಲಿ, ಲಗಿಷ್ಠೇದಂ ಷಷ್ಠಾಕ್ಷರ ಪರ ವಿಲೋಪಾತ್ ಪಠ ಪುನಃ. ಮೂರ್ಖ, ನೀನೀಗ ಹೇಳಿದೆಯಲ್ಲ, ಈ ನೀನು ಹೇಳಿದಂತಹ ಈ ಆನುಪೂರ್ವಿಯಲ್ಲಿ ಆರನೇ ಅಕ್ಷರ ತೆಗೆದು ಪಠನ ಮಾಡು, ಏನು ಅರ್ಥ ಬರುತ್ತೆ ನೋಡು ಅಂತ ಉತ್ತರ ಕೊಟ್ಟಲು. ಇಲ್ಲಿ ಕವಿಯ ಸಾಮರ್ಥ್ಯವೂ ಬೇಕು, ಶ್ರೋತೃಗಳ ಸಾಮರ್ಥ್ಯವೂ ಬೇಕು. ಏನಾಗಿದೆ, ಈ ಶ್ಲೋಕವನ್ನು
ಒಂದು ಫಲಕದಲ್ಲಿ ಬರೆದು ತೋರಿಸಿದಾಗ ಸ್ಪಷ್ಟವಾಗಿ ಮನಸ್ಸಿಗೆ ಬರುತ್ತೆ. ಆದರೂ ನಾನು ವಿವರಣೆಯನ್ನು ಸ್ವಲ್ಪ ನೀಡ್ತೇನೆ. ಭವಿತ್ರೀರಂಭೋರು ಆ ಇಲ್ಲಿ ಆರಕ್ಷರವಾಯಿತು. ಏಳನೇ ಅಕ್ಷರ ಅಲ್ಲಿ ತ್ರೀ ಅಂತಿದೆ, ತ್ರಿದಶ ಬದನ ಅಂತ. ಆ ತ್ರೀ ಹೇಳುವ ಅಕ್ಷರವನ್ನು ತೆಗಿ ಅಂತ ಹೇಳಿದ್ದಾಳೆ ಸೀತೆ. ತ್ರೀ ಅಂತ ತೆಗೆದರೆ ದಶವದನ ಅಂತ ಆಗುತ್ತೆ. ದಶವದನ ಅಂತಂದರೆ ರಾವಣ ಅಂತ ಅಲ್ಲಿಗೆ ವಿರುದ್ಧ ಅರ್ಥ ಬಂದುಬಿಡುತ್ತೆ. ನೀನು ತಿಳ್ಕೊಂಡಿದೀಯಾ ತ್ರಿದಶವದನ ಗ್ಲಾನಿ ಅಲ್ಲ, ದಶವದನ ಗ್ಲಾನಿ, ನಿನ್ನ ಮುಖ ಒಣಗ್ತಾ ಇದೆ ಅಂತ ಅರ್ಥ ಬರುತ್ತೆ. ಹಾಗಾಗಿ ಆರನೇ ಅಕ್ಷರ ತೆಗೆದು ಪಾಠ ಮಾಡು. ಎರಡನೇ ಚರಣದಲ್ಲಿ ಸತೇ ರಾಮ ಸ್ಥಾತ ಆರಕ್ಷರವಾಯಿತು. ಮುಂದೆ ನ ಅಂತಿದೆ, ಆ ನವನ್ನು ತೆಗೆದರೆ ಯುಧಿ ಲಕ್ಷ್ಮಣ ಸಖಃ ಸ್ಥಾತ, ಲಕ್ಷ್ಮಣನೊಡನೆ ಬಂದಂತಹ ರಾಮ ನಿನ್ನ ಎದುರುಗಡೆ ನಿಂತೇ ನಿಲ್ತಾನೆ. ಇಲ್ಲಿಯೂ ಆರನೇ ಅಕ್ಷರ ತೆಗೆದಾಗ, ಆ ನ ಅಕ್ಷರವನ್ನು ತೆಗೆದಾಗ ಸಮಾವಿರುದ್ಧವಾಗಿ ತೋರುತ್ತೆ. ಆ ಲಕ್ಷ್ಮಣ ಸಖನಾದಂತಹ ರಾಮ ನಿನ್ನ ಎದುರುಗಡೆ ನಿಲ್ತಾನೆ. ಇನ್ನೇನು ಹೇಳ್ತಾ ಇದ್ದೀಯಾ, ಕಪಿಗಳು ಈ ಲಂಕೆಯಲ್ಲಿ ಹೇಗೆ ಕಾಲಿಡ್ತೇವೆ ಅಂತ. ಇಲ್ಲಿಯೂ ಹಾಗೆ ಇದೆ. ಇಯಂ ಯಾಸ್ಯತ್ಯುಚ್ಚೈಹಿ, ಇದು ಆರು ಅಕ್ಷರವಾದ ಮೇಲೆ ವಿಪದಂ ಮಧುನ ಅಂತ ನೀನು ಹೇಳ್ತಾ ಇದ್ದೀಯ. ಅವರು ವಿಪತ್ತಿಗೆ ಒಳಗಾಗ್ತವೆ ಆ ಕಪಿಗಳು ಅಂತ. ವಿ ತೆಗಿ, ಪದಂ ಅಂತಾಗತ್ತೆ. ಹೆಜ್ಜೆ ಇಟ್ಟೇ ಇಡ್ತವೆ ಆ ಕಪಿಗಳು, ವಿಪದಂ ಅಲ್ಲ ಪದಂ, ಹೆಜ್ಜೆ ಇಡ್ತವೆ ಆ ಕಪಿಗಳು. ಆದ್ದರಿಂದ ಲಗಿಷ್ಠೇದಂ ಷಷ್ಠಾಕ್ಷರ ಪಟ, ಲಗಿಷ್ಠೇದಂ ಷಷ್ಠಾಕ್ಷರ ಪರ ವಿಲೋಪಾತ್ ಪಠ ಪುನಃ ಅಂತ. ಇಲ್ಲಿ ಕವಿಗೂ ಬಹಳ ಸಾಮರ್ಥ್ಯ ಬೇಕು, ತಿಳಿದುಕೊಳ್ಳುವವರಿಗೂ ಸಾಮರ್ಥ್ಯ ಬೇಕು. ಆಶ್ಚರ್ಯವಾಗಬಹುದು, ಈ ಒಂದು ಶ್ಲೋಕವನ್ನು ಓದಿದ ಮೈಸೂರಿನ ಕವಿಗಳು, ಅವರ ಹೆಸರು ರಾಮಶಾಸ್ತ್ರಿಗಳು ಅಂತ ನನಗೆ ಜ್ಞಾಪಕ. ಅವರು ಸೀತಾರಾವಣ ಸಂವಾದ ಝರಿ ಅಂತ ಒಂದು ಕಾವ್ಯವನ್ನೇ ಬರೆದಿದ್ದಾರೆ. 100 ಶ್ಲೋಕಗಳು, ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆಯೋ ಇವೆ. ಅಂತಹ ಒಂದು ಕಾವ್ಯವನ್ನೇ ಬರೆದರು ಅವರು, ಬರ್ಕೊಂಡಿದ್ದಾರೆ ನನಗೆ ಈ ಶ್ಲೋಕ ಪ್ರೇರಣೆ ಅಂತ. ಇದೇ ತರಹದ 100 ಶ್ಲೋಕಗಳನ್ನು ಬರೆದಿದ್ದಾರೆ ರಾಮಶಾಸ್ತ್ರಿಗಳು ಅಂತ ಮೈಸೂರಿನವರು. ಹೀಗೆ ಈ ಒಂದು ಶ್ಲೋಕ ಪ್ರೇರಣೆಯನ್ನು ನೀಡಿತು ಅಂತ. ಇಲ್ಲಿ ರಾವಣ ಒಂದು ಅರ್ಥದಲ್ಲಿ ಹೇಳಿದರೆ ಸೀತೆ ಸರಿಯಾಗಿ ಒಂದು ಉತ್ತರವನ್ನು ಕೊಟ್ಟಲಲ್ಲ, ಇದು ವಕ್ರೋಕ್ತಿ. ಇಲ್ಲಿ ಶಬ್ದವನ್ನು ವ್ಯತ್ಯಾಸ ಮಾಡುವುದರಿಂದ ಆಗುವಂತಹ ಒಂದು ಸೌಂದರ್ಯವನ್ನು ನಾವು ಕಾಣಬಹುದು. ಇದಕ್ಕೇ ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಅದನ್ನು ಕೇಳಿಬಿಡೋಣ. ಇದು ಸಾಮಾನ್ಯವಾಗಿ ಲೋಕದಲ್ಲಿ ಪ್ರಸಿದ್ಧವಾದ ಶ್ಲೋಕ. ಲಕ್ಷ್ಮೀ ಮತ್ತು ಪಾರ್ವತಿ ಒಂದು ಕಡೆ ಸೇರಿದ್ದಾರೆ. ಸೇರಿದ ತಕ್ಷಣ ಸ್ವಲ್ಪ ಇಬ್ಬರೂ ಕುಚೋದ್ಯ ಮಾಡೋಣ ಅಂತ ಅನ್ನಿಸ್ತು ಅಂತ ಕಾಣುತ್ತೆ. ಕುಚೋದ್ಯ ಅಂದರೆ ಬೇರೆ ಕೆಟ್ಟ ಅರ್ಥದಲ್ಲಿ ತೆಗೆದುಕೊಳ್ಬಾರ್ದು, ಲಘುವಾದಂತಹ ಒಂದು ಹಾಸ್ಯವನ್ನು ಮಾಡೋಣ ಅಂತ ಕಾಣಿಸ್ತು. ಹಾಗಾಗಿ ಲಕ್ಷ್ಮೀ ಪಾರ್ವತಿಯನ್ನು ಕುಳಿತು ಕೇಳಿದಂತೆ, ಭಿಕ್ಷಾರ್ಥಿ ಸಕ್ವಯಾತಃ ಅಂತ. ಅದು ಕನ್ನಡದಲ್ಲಿ ಅನುವಾದ ಮಾಡಿದರೆ ಏನಾಗಿರುತ್ತೆ, ಅಲ್ಲ ಭಿಕ್ಷೆ ಬೇಡವನು ಇದಾನಲ್ಲ ಅವನು ಎಲ್ಲಿ ಹೋದ ಅಂತ. ಯಾಕೆ ಅಂದರೆ ಈಶ್ವರನು ಭಿಕ್ಷೆಯನ್ನು ಬೇಡ್ತಾನೆ ಅಂತ ಇದೆ, ಅನ್ನಪೂರ್ಣೇಶ್ವರಿ ಹತ್ರ ಭಿಕ್ಷೆಯನ್ನು ಬೇಡದ ಅಂತ ಇದೆ. ಅದನ್ನು ಇಟ್ಕೊಂಡು ಇವಳು ಕೇಳಿದ್ಲು ಲಕ್ಷ್ಮೀ ಪಾರ್ವತಿಯನ್ನು, ಅಲ್ಲ ಭಿಕ್ಷಾರ್ಥಿ ಅಂದರೆ ನಿನ್ನ ಗಂಡ ಸ್ವಲ್ಪ ಭಿಕ್ಷೆಗೆ ಹೋಗುವನು ಅಂತ ಹೇಳುವ ಅರ್ಥದಲ್ಲಿ ಕೇಳಿಲ್ಲ ಅವಳು. ಭಿಕ್ಷಾರ್ಥಿ ಸಕ್ವಯಾತಃ ಅಂತ ಪಾರ್ವತಿ ತಕ್ಷಣ ತಗೊಟ್ರು. ಹೌದಲ್ವೇ, ಪ್ರಾಯ ಅವನು ಬಲಿ ಯಜ್ಞ ಇದೆಯಲ್ಲ, ಬಲಿಚಕ್ರವರ್ತಿ ಯಾಗ ಮಾಡ್ತಾ ಇದ್ದಾನಲ್ಲ, ಅಲ್ಲಿಗೆ ಹೋಗಿರಬೇಕು ಅಂತ ಉತ್ತರ ಕೊಟ್ರು. ಸರಿಯಾಯಿತು ಉತ್ತರ, ಯಾಕೆ ಅಂದರೆ ಬಲಿಚಕ್ರವರ್ತಿ ಯಾಗಕ್ಕೆ ಹೋಗಿವಿ, ದಾನ ಬೇಡದವನು ಯಾರು, ಭಿಕ್ಷೆ ಬೇಡದವನು ಯಾರು, ವಾಮನ ಅಂದರೆ ಲಕ್ಷ್ಮಿಯ ಗಂಡ. ಅವಳಿಗೆ ತಿರುಗಿ ಉತ್ತರ ಕೊಟ್ಲು ಅವಳು, ಇವಳು ಕೇಳಿರೋದು ಈ ಅರ್ಥದಲ್ಲಿ ನಿನ್ನ ಗಂಡ ಭಿಕ್ಷಾರ್ಥಿ ಅಂತ. ಪಾರ್ವತಿ ಬುದ್ಧಿವಂತಿಕೆಯಿಂದ ಕೊಟ್ಲು ಬಲಿಮುಖೆ ಹೋದರೆ ಅಲ್ಲಿ ಇರಬಹುದೇನೋ ಅಂತ ಕಾಣಿಸತ್ತೆ
ಎಲ್ಲಿ ಬಲಿಚಕ್ರವರ್ತಿಯ ಯಾಗದ ಪ್ರಸಂಗ ನಡೀತಲ್ಲ ಅಲ್ಲಿ ಏನಾದರೂ ಇರಬಹುದೇನೋ ಆ ಭಿಕ್ಷಾರ್ಥಿಯನ್ನು. ಓಹ್, ಇದು ನಟಕಾಗಲಿಲ್ಲ ಅಂತ ಲಕ್ಷ್ಮಿ ಕೈಬಿಟ್ಲು. ಅಲ್ಲ, ಅವನು ಯಾವಾಗಲೂ ಅದೇನೋ ನೃತ್ಯ ಮಾಡ್ತಾ ಇರ್ತಾನಂತಲ್ಲ ತಾಂಡವ ಅಂತ, ಆ ತಾಂಡವ ನೃತ್ಯ ಇವತ್ತು ಎಲ್ಲಿ ಅಂತ ಕೇಳಿದ್ಲು. ಯಾವ ವಿಷಯ ಬಿಟ್ಲು ಲಕ್ಷ್ಮಿ, ಇನ್ನೊಂದು ವಿಷಯ ತೆಗಿದ್ಲು, ತಾಂಡವಂ ಕ್ವಾದ್ಯ ಭದ್ರೆ ಅಂತ. ಆ ತಾಂಡವ ಏನೋ ಇದನ್ನೆಲ್ಲ ಬಡ್ಕೊಂಡು ಅವನು ನೃತ್ಯ ಮಾಡ್ತಾನಂತಲ್ಲ, ಅದು ಇವತ್ತು ಎಲ್ಲಿ ಅಂತ ಗೊತ್ತಾಗಲಿಲ್ವಲ್ಲ ಅಂತ ಸ್ವಲ್ಪ ಚುಚ್ಚಿ ಕೇಳಿದ್ಲು. ತಕ್ಷಣ ಉತ್ತರ ಹೇಳ್ಬಿಟ್ಲು ಗೌರಿನೂ, ಆ ವೃಂದಾವನ ಇದೆಯಲ್ಲ, ಆ ವೃಂದಾವನದ ಪಕ್ಕದಲ್ಲೇ ಎಲ್ಲ ನಡೆಯುತ್ತೆ ಅಂತ ಕಾಣುತ್ತೆ. ಯಾಕೆಂದರೆ ವೃಂದಾವನದ ಪಕ್ಕದಲ್ಲಿ ರಾತಲೀಲೆ ಆಡಿದವನು ಯಾರೋ ಕೃಷ್ಣ. ಹಾಗಾಗಿ ತಾಂಡವ ನೃತ್ಯ ಎಲ್ಲಿ ನಡೆಯುತ್ತೆ ಅಂತ ಅವಳು ಲಕ್ಷ್ಮಿ ಪಾರ್ವತಿಗೆ ಚುಚ್ಚಿ ಹೇಳಿದ್ರೆ, ಇಲ್ಲ ಅದು ವೃಂದಾವನದಲ್ಲಿ ಇವತ್ತು ನಿಶ್ಚಯವಾಗಿದೆ ಅಂತ ಕಾಣುತ್ತೆ ಅಂತ ಉತ್ತರವನ್ನು ಕೊಟ್ಲು. ಮೊನ್ನೆ ವೃಂದಾವನ ಅಂತೆ ಅಂತ. ಓ, ಇದು ಸರಿ ಹೋಗಲಿಲ್ಲ ಅಂತ ಬಿಟ್ಲು. ಅಲ್ಲ, ಅವನ ಕೈಯಲ್ಲಿ ಯಾವಾಗಲೂ ಒಂದು ಜಿಂಕೆಯನ್ನು ಧರಿಸಿರ್ತಾನಲ್ಲ, ಈಶ್ವರನ ಕೈಯಲ್ಲಿ ಜಿಂಕೆ ಇರುತ್ತೆ ಅಂತ ಈ ಧ್ಯಾನ ಶ್ಲೋಕಗಳಲ್ಲಿ ಬರುತ್ತೆ. ಹಾಗಾಗಿ ಆ ಮೃಗಶಿಶುವನ್ನು ಯಾವಾಗಲೂ ಕೈಯಲ್ಲಿ ಗೈಯಲ್ಲಿ ಹಿಡ್ಕೊಂಡು ತಿರುಗ್ತಾನಲ್ಲ, ಅವನು ಎಲ್ಲಿ ಅಂತ ಕೇಳಿದ್ಲು. ಹೌದಾ, ಆ ವರಾಹ ಎಲ್ಲಿ ಹೋಯಿತು ಅಂತ ನನಗೆ ಗೊತ್ತಿಲ್ವೇ ಅಂತ ಪಾರ್ವತಿ ಉತ್ತರ ಕೊಟ್ಲು. ಯಾಕೆಂದ್ರೆ ವರಾಹ ಅವತಾರ ಮಾಡಿದ್ರು ವಿಷ್ಣು. ಅವಳು ಕೇಳಿದ್ದು ಆ ಮೃಗಶಿಶು ಎಲ್ಲಿ ಹೋಯಿತು ಅಂತ ಕೇಳಿದಾಳೆ ಲಕ್ಷ್ಮಿ. ಅದಕ್ಕೆ ಉತ್ತರವನ್ನು ಸರಿಯಾಗಿ ಕೊಟ್ಲು. ಅಲ್ಲ, ವರಾಹ ಎಲ್ಲಿ ಹೋಯಿತೋ ಗೊತ್ತಿಲ್ವೇ ಅಂತ ಉತ್ತರವನ್ನು ಕೊಟ್ಲು. ಸುಮ್ಮನಾಗಲಿ, ಓಹೋ, ಇದು ನಾನು ಕೇಳಿದ ಪ್ರಶ್ನೆಗೆಲ್ಲ ನನಗೆ ತಿರುಗುಬಾಣವಾಗ್ತಾ ಇದೆಯಲ್ಲ ಅಂಥೇಳಿ ಹೋಗಲಿ ಅಂತ ಕೊನೆಯದೊಂದು ಪ್ರಶ್ನೆಯನ್ನು ಮಾಡಿಬಿಟ್ಲು ಅವಳು. ಏನಂತ, ಬಾಲೇ ಕಚ್ಚಿನ್ನ ದೃಷ್ಟೋ ಜರಠ ವೃಷಪತಿ ಅಂತ. ಅಲ್ಲ, ಮುದಿ ಎತ್ತಿದೆಯಲ್ಲ, ಬೇರೆ ಯಾವ ವಾಹನವೂ ಇಲ್ಲ, ಅವನು ಮುದಿ ಎತ್ತಿಟ್ಕೊಂಡಿದ್ದಲ್ಲ, ಮುದಿ ಎತ್ತಿ ಎಲ್ಲೂ ಹೋಯಿತು ಅಂತ ಏನಾದರೂ ನಿನಗೆ ಇವತ್ತು ಗೊತ್ತೋ ಅಂತ ಕೇಳಿದ್ಲು ಲಕ್ಷ್ಮಿ. ಹೌದಲ್ವೇ, ಅಲ್ಲ ಅದರ ತಿಳುವಳಿಕೆ ಯಾರಿಗೆ ಬೇಕು, ಯಾರಿಗೆ ಗೊತ್ತಿರುತ್ತೆ? ಗೋಪೇವಾಸ್ಯವೇ ಇತ್ತ, ಅದು ಗೊಲ್ಲ ಗೋಪಾಲಕನಿಗೆ ತಾನೇ ಗೊತ್ತಿರಬೇಕು. ಹಾಗಾಗಿ ಆಹಾ, ಮುದಿ ಎತ್ತಿ ಎಲ್ಲಿ ಹೋಗಿದೆ ಅಂತ ಹೇಳೋದನ್ನು ಗೋಪಾಲಕನ ಕೇಳಬೇಕಪ್ಪ, ನನ್ನನ್ನು ಕೇಳಿದರೆ ಗೊತ್ತಾಗತ್ತೆ ಅಂತ ಉತ್ತರ ಕೊಟ್ಲು ಅಂತ. ಹೀಗೆ ಒಂದು ಅರ್ಥದಲ್ಲಿ ಪ್ರಶ್ನೆಯನ್ನು ಮಾಡಿದರೆ ಇನ್ನೊಂದು ಅರ್ಥವನ್ನು ತೆಗೆದು ಉತ್ತರ ಕೊಡೋದಿದೆಯಲ್ಲ. ಇಷ್ಟು ಹೇಳಿ ಕವಿ ಏನು ಮಾಡ್ತಾನೆ ಗೊತ್ತೋ, ಲೀಲಾ ಸಲ್ಲಾಪ ಇತ್ತಂ ಜಲನಿಧಿ ಹಿಮವತ್ ಕನ್ಯೋಸ್ತ್ರಾಯತಾನ್ನ. ಹೀಗೆ ಆ ಪಾರ್ವತೀ ದೇವಿ ಮತ್ತು ಲಕ್ಷ್ಮಿ ಇಬ್ಬರೂ ಸಹ ಏನು ಸರಸ ಸಲ್ಲಾಪಗಳನ್ನು ಆಡಿದ್ರಲ್ಲ, ಅಂತಹ ಸರಸ ಸಲ್ಲಾಪವನ್ನು ಆಡಿದಂತಹ ಆ ಪಾರ್ವತಿ ದೇವಿ ಮತ್ತು ಲಕ್ಷ್ಮೀ ದೇವಿ ಇವರು ನಮಗೆ ಒಳ್ಳೆಯದನ್ನು ಉಂಟು ಮಾಡಲಿ ಅಂತ ಕವಿ ಕೇಳ್ಕೊಂಡಿದ್ದಾರೆ. ಇದು ವಕ್ರೋಕ್ತಿಗೆ ಅಪ್ಪಯ್ಯ ದೀಕ್ಷಿತರು ಹುಡುಕಿದಂತಹ ಒಂದು ಶ್ಲೋಕ. ಹೀಗೆ ಅಪ್ಪಯ್ಯ ದೀಕ್ಷಿತರ ಈ ಶ್ಲೋಕಾನ್ವೇಷಣೆಯ ಕ್ರಮ. ಕೊನೆಯಲ್ಲಿ ಒಂದು ವಿಷಯವನ್ನು ಹೇಳಿ ನಾನು ಉಪಸಂಹಾರ ಮಾಡೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಅಲಂಕಾರಕ್ಕಿಂತಲೂ ಒಂದು ಶಾಸ್ತ್ರೀಯವಾದ ವಿಷಯವನ್ನು ಹೇಗೆ ಕಾವ್ಯದಲ್ಲಿ ಸೇರಿಸಿ ಸ್ವಯಂ ರಚನೆಯನ್ನು ಮಾಡಿದ್ದಾರೆ ಅಪ್ಪಯ್ಯ ದೀಕ್ಷಿತರು ಅಂತ ಹೇಳೋದನ್ನು ನಾವಿಲ್ಲಿ ಗಮನಿಸ್ಬೋದು. ನಾನು ಪೀಠಿಕೆಯಲ್ಲಿ ಹೇಳಿದೆ ವರದರಾಜಸ್ತವ ಅಂತ ಅವರು ರಚನೆಯನ್ನು ಮಾಡಿದ್ದಾರೆ ಅಂತ. ಆ ವರದರಾಜಸ್ತವದಿಂದಲೇ ಒಂದು ಶ್ಲೋಕವನ್ನು ಕುವಲೆಯಾನಂದದಲ್ಲಿ ಉದಾಹರಿಸಿದ್ದಾರೆ. ಆ ಶ್ಲೋಕದ ಆನುಪೂರ್ವಿ ಹೀಗಿದೆ, ಆಶ್ರಿತ್ಯ ನೂನಮೃತದ್ಯುತಯ ಪದಂತೆ ದೇಹಕ್ಷಯೋಪನತ ದಿವ್ಯ ಪದಾಭಿಮುಖ್ಯಾ ಲಾವಣ್ಯ ಪುಣ್ಯ ನಿಚಯಂ ಸುಹೃದಿತ್ವದಾಸ್ಯೇ ವಿನ್ಯಸ್ತ್ಯಯಾಂತಿ ಮಿಹಿರಂ ಪ್ರತಿಮಾಸ ಭಿನ್ನಾಃ. ಇಲ್ಲಿ ಏನನ್ನು ಕಲ್ಪನೆ ಮಾಡಿದ್ದಾರೆ, ವರದರಾಜನನ್ನು ಸ್ತೋತ್ರ ಮಾಡಲಿಕ್ಕೆ ಹೊರಟಿದ್ದಾರೆ ಅಪ್ಪಯ್ಯ ದೀಕ್ಷಿತರು.
ವರದರಾಜನ ಮುಖವನ್ನು ಅಂದರೆ ವಿಷ್ಣುವಿನ ಮುಖವನ್ನು ವರ್ಣನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಒಂದು ಕಲ್ಪನೆಯನ್ನು ಮಾಡಿದ್ದಾರೆ, ಏನಂದರೆ ಚಂದ್ರ ಪ್ರತಿ ತಿಂಗಳಿಗೂ ಸಹ ಬೇರೆ ಬೇರೆ ಆಗ್ತಾನೆ ಅಂತ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಈ ಶ್ಲೋಕ ಹೊರಟಿದೆ. ಅದಕ್ಕೂ ಒಂದು ಶ್ರುತಿ ಮೂಲ ಇದೆ, ನಮೋ ನಮೋ ಭವತಿ ಜಾಯಮಾನೋನ್ಹಾಂ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿ ತಿಂಗಳಿಗೂ ಅಮಾವಾಸ್ಯೆ ಕಳೆದ ಮೇಲೆ ಮತ್ತೆ ಚಂದ್ರ ಬೆಳೀತಾ ಹೋಗ್ತಾನೆ. ಅಮಾವಾಸ್ಯೆಯಲ್ಲಿ ಸೂರ್ಯನೊಡನೆ ಅವನು ಸೇರಿಬಿಡ್ತಾನೆ. ಸೂರ್ಯ ಇಂದು ಸಂಗಮ ಅಂತ ಅಮಾವಾಸ್ಯೆಗೆ ಹೆಸರು. ಅಮಾವಾಸ್ಯ ಅಂತ ನಾವು ಬಳಸ್ತೇವೆ, ಅಮಾವಾಸ್ಯ ಶಬ್ದಕ್ಕೇ ಅಮಾ ಸಹ ವಸತಃ ಸೂರ್ಯ ಚಂದ್ರಮಸೌ ಇತಿ ಅಮಾವಾಸ್ಯ ಅಂತ ಭಟ್ಟೋಜಿ ದೀಕ್ಷಿತರು ಸಿದ್ಧಾಂತ ಕೌಮುದಿಯಲ್ಲಿ ವ್ಯುತ್ಪತ್ತಿಯನ್ನು ಹೇಳಿದ್ದಾರೆ. ಸೂರ್ಯ ಚಂದ್ರರು ಇಬ್ಬರು ಒಟ್ಟಿಗೆ ವಾಸ ಮಾಡುವ ದಿನಕ್ಕೆ ಅಮಾವಾಸ್ಯ ಅಂತ ಹೆಸರು. ಅಮಾ ಅಂತ ಒಂದು ಅವ್ಯಯ, ಅದಕ್ಕೆ ಸಹ ಅಂದರೆ ಜೊತೆ ಅಂತ ಅರ್ಥ. ಅಮಾವಾಸ್ಯ ಅಂತ ಹೇಳೋ ವಸಧಾತು ಇದೆ, ಹಾಗಾಗಿ ಜೊತೆಯಾಗಿ ವಾಸ ಮಾಡುವವರು ಅಂದರೆ ಸೂರ್ಯ ಮತ್ತು ಚಂದ್ರರು ಜೊತೆಯಾಗಿ ವಾಸ ಮಾಡುವ ದಿವಸಕ್ಕೆ ಅಮಾವಾಸ್ಯ ಅಂತ ಶಬ್ದದ ಅರ್ಥ. ಇರಲಿ, ಈ ಅಮಾವಾಸ್ಯ ದಿನ ಅಲ್ಲಿ ಹೋಗಿ ಸೇರಿಬಿಡ್ತಾನೆ ಚಂದ್ರ. ಇಲ್ಲಿ ವರ್ಣನೆಯನ್ನು ಏನು ಮಾಡಿದ್ದಾರೆ ಅಂದರೆ, ಲಾವಣ್ಯ ಪುಣ್ಯ ನಿಚಯಂ ಸುಹೃದಿತ್ವದಾಸ್ಯೆ ವಿನ್ಯಸ್ಯಯಾಂತಿ ಮಿಹಿರಂ ಪ್ರತಿಮಾಸ ಭಿನ್ನಾಹ. ಈ ಶ್ಲೋಕದಲ್ಲಿರುವ ಉಳಿದ ಅರ್ಥಗಳನ್ನು ನಾನಿಲ್ಲಿ ವಿಸ್ತರಿಸಿ ಹೇಳೋದಕ್ಕೆ ಹೋಗೋದಿಲ್ಲ. ಪ್ರತಿಯೊಂದಕ್ಕೂ ವಿಸ್ತಾರವಾದ ವ್ಯಾಖ್ಯಾನವನ್ನು ಸೋಪಜ್ಞ ವ್ಯಾಖ್ಯಾನದಲ್ಲಿಯೇ ಅಪ್ಪಯ್ಯ ದೀಕ್ಷಿತರು ಹೇಳಿದ್ದಾರೆ. ಅಂದರೆ ವರದರಾಜಸ್ತವಕ್ಕೆ ಅವರೇ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ನನಗೆ ಇಲ್ಲಿ ವಿವಕ್ಷಿತವಾದ ವಿಷಯ ಇಷ್ಟು, ಈ ಮುಕ್ತಿಯಲ್ಲಿ ಜೀವನ ಮುಕ್ತಿ ಮತ್ತು ಕ್ರಮಮುಕ್ತಿ ಅಂತ ಎರಡು ವಿಧ. ಜೀವನ ಮುಕ್ತರನ್ನು ನಾವು ಕೇಳ್ತೇವೆ, ಸದಾಶಿವ ಬ್ರಹ್ಮೇಂದ್ರರು, ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಇವರೆಲ್ಲರೂ ಸಹ ಜೀವನ ಮುಕ್ತರು ಅಂತ ನಾವು ಕೇಳಿದ್ದೇವೆ. ಇನ್ನೊಂದು ಕ್ರಮಮುಕ್ತಿ ಅಂತಿದೆ, ಅವರು ಹಿರಣ್ಯಗರ್ಭಲೋಕದವರೆಗೆ ಹೋಗಿ ಹಿರಣ್ಯಗರ್ಭನೊಡನೆ ಇದ್ದು ಹಿರಣ್ಯಗರ್ಭನಿಗೆ ಎಂದು ಮುಕ್ತಿಯಾಗುತ್ತೋ ಆಗ ಅವರೊಡನೆ ಇವರು ಸಹ ಮುಕ್ತಿಯನ್ನು ಪಡಿತಾರೆ ಅಂತ ಈ ಕ್ರಮಮುಕ್ತಿಯ ಒಂದು ಸ್ಥೂಲವಾದ ಪರಿಚಯ. ಅಂದರೆ ಇಂತಹ ವ್ಯಕ್ತಿ ದೇಹಪಾತವಾದಾಗ ಅವನಿಗೆ ಊರ್ಧ್ವಗಮನ ಉಂಟಾಗತ್ತೆ. ಈ ಊರ್ಧ್ವಗಮನ ಉಂಟಾದಾಗ ಇವನು ಬ್ರಹ್ಮವಿದ್ಯೆಯನ್ನು ಪಡೆದಿದ್ದರಿಂದ, ಬ್ರಹ್ಮವಿತ್ತಾಗಿರೋದ್ರಿಂದ ಅವನಿಗೆ ಪುಣ್ಯ ಮತ್ತು ಪಾಪಗಳು ಇದ್ದು ಬಿಟ್ಟರೆ ಪ್ರತಿಬಂಧಕವಾಗ್ತವೆ. ಯಾವಾಗಲೂ ಸಹ ಜನ್ಮಕ್ಕೆ ಕಾರಣ ನಮ್ಮ ಕರ್ಮ, ಅದು ಪುಣ್ಯಕರ್ಮವಾಗಿರಬಹುದು ಪಾಪಕರ್ಮವಾಗಿರಬಹುದು ಅಥವಾ ಎರಡರಗಳ ಮಿಶ್ರಣ ಆಗಿರಬಹುದು. ಪುಣ್ಯ ಪಾಪ ಕರ್ಮಗಳ ಮಿಶ್ರಣದಿಂದ ನಾವು ಮನುಷ್ಯರಾಗಿ ಹುಟ್ಟಿರ್ತೇವೆ, ಪುಣ್ಯಕರ್ಮಗಳಿಂದ ದೇವತೆಗಳಾಗಿ ಹುಟ್ಟುತ್ತಾರೆ ಅಂತ ಶಾಸ್ತ್ರ ಸಿದ್ಧಾಂತ ಇದೆ. ಹಾಗಾಗಿ ಮುಕ್ತನಾದವನಿಗೆ ದೇವತೆಯಾಗಬೇಕಾಗಿಯೂ ಇಲ್ಲ ಮನುಷ್ಯನಾಗಬೇಕಾಗಿಯೂ ಇಲ್ಲ, ಅವನು ಮುಕ್ತನಾಗಿಬಿಡ್ತಾನೆ. ಹಾಗಾಗಿ ಅವನ ಪುಣ್ಯ ಪಾಪಗಳು ಎಲ್ಲಿ ಹೋಗ್ತವೆ ಅಂತಂದರೆ, ಶ್ರುತಿ ಹೇಳುತ್ತೆ ಆ ಪಾಪಗಳನ್ನು ತನ್ನ ಶತ್ರುಗಳಿಗೆ ನೀಡೆಂದು ಹೋಗಿ ಸೇರಿಬಿಡುತ್ತೆ. ಇವನು ನೀಡೋದಲ್ಲ, ಅವನು ಮಾಡಿರುವಂತಹ ಪುಣ್ಯ ಅವರ ಮಿತ್ರರಿಗೆ ಹೋಗಿ ಸೇರುತ್ತೆ ಅಂತ ಶ್ರುತಿ ಹೇಳುತ್ತೆ. ಬೇರೆಯವರು ಮಾಡಿದ ಪಾಪ ನಮಗೆ ಅಂಟತ್ತಾ ಅಂತ ಕೇಳಿದರೆ ಅಂಟತ್ತೆ ಹೇಳೋದಕ್ಕೆ ಇದು ನಮಗೆ ಪ್ರಮಾಣ. ಹಾಗಾಗಿ ಮಹಾತ್ಮರಾದವರಿಗೆ ನಾವು ಅಪಚಾರವನ್ನು ಎಸಗಬಾರದು. ಆ ಮಹಾತ್ಮರು ಒಂದು ವೇಳೆ ಮುಕ್ತರಾಗುವ ಅವಸ್ಥೆ ಬಂದರೆ ಅವರ ಮಾಡಿರುವ ಪಾಪ ಎಲ್ಲ ಬಂದು ನಮಗೆ ಅಂಟುಕೊಳ್ಳುತ್ತೆ ಶ್ರುತಿ ಹೇಳುತ್ತೆ. ಹಾಗೆಯೇ ಅವರಿಗೆ ನೀವು ಸೇವೆಯನ್ನು ಮಾಡಿದರೆ ಅವರು ಮಾಡಿರುವಂತಹ ಪುಣ್ಯ ನಮಗೆ ಬಂದು ಸೇರುತ್ತೆ ಅಂತ, ಬೇರೆಯವರು ಮಾಡಿರುವ ಪುಣ್ಯ ಪಾಪಗಳು ಹೀಗೆ ಬಂದು ಸೇರುತ್ತವೆ ಅಂತ ಶ್ರುತಿ ಹೇಳುತ್ತೆ.
ಆಯಿತು, ಪ್ರಕೃತದಲ್ಲಿ ಏನು ಅಂತ ಕೇಳಿದರೆ, ಇಲ್ಲಿ ಶ್ಲೋಕದಲ್ಲಿ ಏನು ಮಾಡಿದ್ದಾರೆ ಅವರು ಅಪ್ಪಯ್ಯ ದೀಕ್ಷಿತರು, ಈ ವರದರಾಜನ ಮುಖ ಏನಿದೆ ಆ ಮುಖವನ್ನು ಚಂದ್ರನಿಗೆ ಮುಖ ಚಂದ್ರಂತೆ ಮುಖ ಇದೆ ಅಂತ, ತನ್ನ ಲಾವಣ್ಯ ಅಂದರೆ ಚಂದ್ರನ ಸೌಂದರ್ಯವನ್ನು ನಾವೇನು ವಿವರಣೆ ಮಾಡಬೇಕಾಗಿಲ್ಲ, ಆ ಚಂದ್ರನ ಸೌಂದರ್ಯ ಏನಿದೆ ಲಾವಣ್ಯವೆಂಬಂತಹ ಪುಣ್ಯವನ್ನು ತನಗೆ ಅತ್ಯಂತ ಆಪ್ತನಾದಂತಹ ವರದರಾಜನ ಮುಖದಲ್ಲಿ ಇಟ್ಟುಬಿಟ್ಟು ಮುಂದೆ ಹೋಗ್ತಾನಂತೆ. ಯಾಕೆಂದರೆ ಅವನು ಮೋಕ್ಷ ಪಡಿತಾನೆ ಪ್ರತಿ ತಿಂಗಳು. ಆಮೇಲೆ ಮಿಹಿರಂ ಅಂತಂದರೆ ಸೂರ್ಯಲೋಕಕ್ಕೆ ಹೋಗ್ತಾನೆ ಅಂತೇಳಿ ವರ್ಣನೆ ಮಾಡಿದ್ದಾರೆ. ಲಾವಣ್ಯ ಪುಣ್ಯ ನಿಜಯಂ ಸುಹೃದಿತ್ವದಾಸ್ಯೆ ವಿನ್ಯಸ್ತಿಯಾಂತಿ ಮಿಹಿರಂ ಪ್ರತಿಮಾಸ ಭಿನ್ನಾಹ. ಇಲ್ಲಿ ಒಂದು ಚಿಕ್ಕದಾದಂತಹ ವಿವರಣೆಯನ್ನು ಕೊಟ್ಟಿದ್ದಾರೆ ಕೋಲಿ ಆನಂದದಲ್ಲಿ. ಏನಾಗಿದೆ, ಶ್ರುತಿಯಲ್ಲಿ ಮೊದಲು ಅವನು ಆದಿತ್ಯಲೋಕ, ಮೊದಲು ವಿರಜಾನದಿಯನ್ನು ದಾಟಿ ಆಮೇಲೆ ಆದಿತ್ಯಲೋಕವನ್ನು ಸೇರಿ ಪುಣ್ಯ ಪಾಪಗಳನ್ನು ಮಿತ್ರರಿಗೂ ಮತ್ತು ಶತ್ರುಗಳಿಗೂ ವಿತರಿಸ್ತಾನೆ ಅಂತ ಶ್ರುತಿ ಇದೆ. ಅಂದರೆ ಶ್ರುತಿಯ ಪ್ರಕಾರ ಏನಾಗಬೇಕು, ಮೊದಲು ಆದಿತ್ಯಲೋಕದ ಗಮನ, ಆಮೇಲೆ ಪುಣ್ಯಪಾಪಗಳ ವಿತರಣೆ. ಆದರೆ ಈ ಶ್ಲೋಕದಲ್ಲಿ ಏನಿದೆ, ಮೊದಲೇ ಪುಣ್ಯಪಾಪಗಳ ವಿತರಣೆಯನ್ನು ಮಾಡಿ ಆಮೇಲೆ ಆದಿತ್ಯಲೋಕಕ್ಕೆ ಹೋಗಿದ್ದಾನೆ ಅಂತ ವರ್ಣನೆ ಮಾಡಿದೆ. ಹಾಗಿರುವಾಗ ಶ್ರುತಿಗೆ ಇದು ವಿರುದ್ಧವಾದದ್ದು ಆಯ್ತಲ್ವೇ, ನೀವು ಬರೆದಂತಹ ಶ್ಲೋಕದಲ್ಲಿ ಶ್ರುತಿಗೆ ವಿರೋಧವಿಲ್ಲವೇ ಅಂತ ಕೇಳಿದರೆ ವಿವರಣೆ ಕೊಟ್ಟಿದ್ದಾರೆ, ಇಲ್ಲ, ಸಾಂಪ್ರದಾಯ ಅಧಿಕರಣ ಅಂತ ಒಂದಿದೆ ಬ್ರಹ್ಮಸೂತ್ರದಲ್ಲಿ, ಆ ಸಾಂಪ್ರದಾಯ ಅಧಿಕರಣದಲ್ಲಿ ಆಚಾರ್ಯರು ನಿರ್ಣಯ ಮಾಡಿದ್ದಾರೆ, ಅಂದರೆ ವ್ಯಾಸರು ಹೇಳಿರುವ ಸೂತ್ರಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಶ್ರುತಿ ಹಾಗೆ ಹೇಳಿದೆ, ಆದರೆ ಯಾವನು ಬ್ರಹ್ಮಜ್ಞಾನಿ ಆಗ್ತಾನೋ, ಬ್ರಹ್ಮಜ್ಞಾನಿ ಆದ ತಕ್ಷಣ ಅವನಿಗೆ ಯಾವ ಕರ್ಮಗಳು ಉಳಿಯೋದಿಲ್ಲ, ಆದ್ದರಿಂದ ಪುಣ್ಯವಾಗಲಿ ಪಾಪವಾಗಲಿ ಇದರ ಲೇಪ ಬ್ರಹ್ಮಜ್ಞಾನಿಗೆ ಇರೋದಿಲ್ಲ, ಹಾಗಾಗಿ ತಕ್ಷಣ ಆ ಪುಣ್ಯ ಪಾಪಗಳ ವಿತರಣೆ ಆಗಿಬಿಡತ್ತೆ, ಆಮೇಲೆ ಆದಿತ್ಯಲೋಕಕ್ಕೆ ಅವನು ಹೋಗ್ತಾನೆ ಅಂತ ಇದು ಯುಕ್ತಿಯುಕ್ತವಾಗಿ ಇದೆ ಅಂತ ಸಿದ್ಧಾಂತವನ್ನು ಮಾಡಿದ್ದಾರೆ. ಹಾಗಾಗಿ ಆ ಬ್ರಹ್ಮಸೂತ್ರದಲ್ಲಿ ಏನು ನಿರ್ಣಯವನ್ನು ಮಾಡಿದ್ದಾರೋ ಆ ನಿರ್ಣಯವನ್ನು ಇಟ್ಟುಕೊಂಡು ಈ ಶ್ಲೋಕವನ್ನು ರಚನೆ ಮಾಡಿದ್ದೇನೆ ಅಂತ ಶಾಸ್ತ್ರೀಯ ವಿಷಯವನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಕೊನೆಯಲ್ಲಿ ಸೊಗಸಾದ ಒಂದು ಶ್ಲೋಕವನ್ನು ಉಲ್ಲೇಖಾಲಂಕಾರಕ್ಕೆ ಕೊಟ್ಟಿದ್ದಾರೆ. ಆ ಉಲ್ಲೇಖಾಲಂಕಾರಕ್ಕೆ ಕೊಟ್ಟ ಶ್ಲೋಕವನ್ನು ಹೇಳ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ನೀಡ್ತೇನೆ. ಆ ಶ್ಲೋಕ ಇದೆ, ಭಗವತಿ ಪಾರ್ವತಿಯನ್ನು ಕುರಿತಂತಹದ್ದು. ಅಕೃಶಂ ಕುಚಯೋಕೃಶಂ ವಿಲಗ್ನೇ ವಿಪುಲಂ ಚಕ್ಷುಷಿ ವಿಸ್ತೃತಂ ನಿತಂಬೇ ಅಧರೇರುಣಮಾವಿರಸ್ತು ಚಿತ್ತೇ ಕರುಣಾಶಾಲಿ ಕಪಾಲಿ ಭಾಗಧೇಯಂ. ಸರ್ವೇಭ್ಯಃ ಪ್ರಣಾಮಾಃ.